ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ವಿಶೇಷವಾಗಿ ಲಗ್ನ ಮತ್ತು ರಾಶಿಗಳ ಬಗ್ಗೆ ಮಾತಾಡಿದೆ ಯಾವ್ಯಾವ ಹೆಸರು ಸೂಟೇಬಲ್ ಆಗುತ್ತೆ ಅಥವಾ ಆಗಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅದರ ಬಗ್ಗೆ ಮಾತಾಡಿದೆ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಅದರ ಜೊತೆಗೆ ವಾಸ್ತು ಬಗ್ಗೆ ಮಾತಾಡಿದೆ ವಾಸ್ತುವಿನಲ್ಲಿ ವಿಶೇಷ ರೀತಿಯಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗ ಯಾವುದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ ಅದರ ಆಟ್ರಿಬ್ಯೂಟ್ಸ್ ಏನಿರ್ತದೆ ಹೇಗೆ ಸರಿ ಮಾಡ್ಕೊಳ್ಬೇಕು ಅದರ ಬಗ್ಗೆ ಮಾತಾಡಿದ್ದೇನೆ ಇವತ್ತು ಮತ್ತೆ ಉತ್ತರದ ಭಾಗ ಯಾವ ರೀತಿ ಕೆಲಸ ಮಾಡಿದೆ ಉತ್ತರದ ಭಾಗ ನಮಗೆ ಯಾಕೆ ಬೇಕು ಅದರ ಬಗ್ಗೆ ಖಂಡಿತ ಮಾತಾಡಿದೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿ ಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದುದರಿಂದ ಇದರ ಶ್ರೇಯಸ್ಸು ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಸೊ ಬಂದುಬೇಡ ಇವತ್ತು ವಿಶೇಷ ರೀತಿಯಲ್ಲಿ ನಾವು ಕುಂಭರಾಶಿ ಕುಂಭಲಗ್ನದವರ ಬಗ್ಗೆ ಮಾತಾಡೋಕ್ಕೆ ಪ್ರಯತ್ನ ಮಾಡೋಣ ಕುಂಭರಾಶಿ ಕುಂಭಲಗ್ನ ರೈಟಾ ನೈಸರ್ಗಿಕ ಜನ್ಮಕುಂಡಲಿಯ ಹನ್ನೊಂದನೇ ಮನೆ ಲಗ್ನದಲ್ಲಿದೆ ಓಕೆ ಹನ್ನೊಂದನೇ ಮನೆ ಓಕೆ ತೊ ಇವರದ್ದು ವಿಶೇಷತೆ ಏನಂದರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂದಾಗ ಅದನ್ನು ಫಿನಿಶ್ ಮಾಡದೇ ಇರುವುದಿಲ್ಲ ಯಾವುದೇ ಕೆಲಸ ಇರ್ಬೋದು ಬಹಳ ಬಹಳ ತ್ವರಿತಗಿತ ಗತಿಯಲ್ಲಿ ಅದರ ಜೊತೆಗೆ ಬಹಳಷ್ಟು ಇಂಟ್ರೆಸ್ಟಿಂಗನ್ನು ಪಡ್ಕೊಂಡು ಬಹಳಷ್ಟು ಅದಕ್ಕೆ ಕಷ್ಟಪಟ್ಟಾದರೂ ಕೂಡ ಏನೇ ಆದರೂ ಕೂಡ ಇದು ಆಗಲೇಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವವರೇ ಕುಂಭ ಲಗ್ನ ಕುಂಭರಾಶಿಯ ಜಾತಕದವರು ಬಹಳ ವಿಶೇಷವಾಗಿರುವಂಥದ್ದು ಬಟ್ ಇಲ್ಲಿ ಒಂದು ವಿಷಯ ಏನು ಉಂಟಂದರೆ ಲಗ್ನಾಧಿಪತಿ ಚೆನ್ನಾಗಿರಬೇಕು ಅಲ್ವಾ ಕುಂಭರಾಶಿಗೆ ಯಾರು ಶನಿ ಮತ್ತು ರಾಹು ಹಾಗಾದರೆ ಶನಿ ಮತ್ತು ರಾಹುವಿನ ಪೊಸಿಷನ್ ಕೂಡ ಚೆನ್ನಾಗಿರಬೇಕು ಆ ಮೂಮೆಂಟಲ್ಲಿ ಅದು ಅಚೀವ್ಮೆಂಟನ್ನು ಬಹಳ ವಿಶೇಷ ರೀತಿಯಲ್ಲಿ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇವರೆಲ್ಲ ಬಹಳ ಶಾರ್ಟ್ಕಟ್ಟಲ್ಲಿ ಹೋಗುವವರು ಅಂದರೆ ಇವರೆಲ್ಲರೂ ಕೂಡ ಹೆಚ್ಚಾಗಿ ಟೆಕ್ನಿಕಲ್ ನಾಲೆಜನ್ನು ಅನ್ನು ವ್ಯಕ್ತಿಗಳಾಗಿರ್ತಾರೆ ಇವರು ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಬಹಳಷ್ಟು ಶಾರ್ಟ್ಕಟ್ಟನ್ನು ಅನ್ನು ಬಳಸಲಿಕ್ಕೆ ಪ್ರಯತ್ನಂತು ಮಾಡಿಯೇ ಮಾಡ್ತಾರೆ ಟೆಕ್ನಿಕಲ್ ನಾಲೆಜನ್ನು ಅನ್ನು ಅದರಲ್ಲಿ ಬಳಸ್ಕೊಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈ ಕುಂಭಲಗ್ನದವರು ಯಾರ್ದು ಡಾಕ್ಟರ್ ಅಂತ ಅವ್ರು ಏನ್ ಮಾಡ್ತಾರೆ ಡಾಕ್ಟರ್ ಆದಾಗ ಅವರ ಒಂದು ಕ್ಲಿನಿಕಲ್ಲಿ ಹೆಚ್ಚಾಗಿ ಟೆಕ್ನಿಕಲ್ ಇಕ್ವಿಪ್ಮೆಂಟನ್ನು ಅನ್ನು ರೋಗಿಗಳನ್ನು ಪರೀಕ್ಷೆ ಮಾಡಿಸಲಿಕ್ಕೆ ಬೇಕಾಗಿ ಬಳಸ್ಕೊಳ್ತಾರೆ ಈ ರೀತಿಯಾಗಿ ಪ್ರತಿಯೊಂದರಲ್ಲಿ ಕೂಡ ಹಾಗೇನೇ ಟೆಕ್ನಿಕಲ್ ಇಕ್ವಿಪ್ಮೆಂಟ್ ಇಲ್ಲದೆ ಕೆಲಸ ಮಾಡುವಂಥದ್ದು ಇವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಟೆಕ್ನಿಕಲ್ ಇಕ್ವಿಪ್ಮೆಂಟನ್ನು ಇಟ್ಟುಕೊಂಡು ಟೆಕ್ನಿಕಲನ್ನು ಬಳಸ್ಕೊಂಡು ಅದರಲ್ಲಿ ಇವರು ಕೆಲಸ ಮಾಡತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಅಲ್ವಾ ವಿದೇಶ ಪ್ರಯಾಣ ಮಾಡುವವರು ವಿದೇಶದಲ್ಲಿ ನೆಲೆಸುವವರು ವಿದೇಶಿ ಜನರ ಜೊತೆಗೆ ಬೆರೆತುಕೊಂಡಿರುವವರು ವಿದೇಶಿ ಆಗಮನ ಅಥವಾ ವಿದೇಶಿ ಆಮದು ರಫ್ತು ಮಾಡುವಂಥ ವ್ಯಕ್ತಿಗಳು ಇವರೇ ಆಗಿರ್ತಾರೆ ವಿಶೇಷ ರೀತಿಯಲ್ಲಿರುವಂಥವ್ರು ರೈತಾನೆ ಸೊ ಈಗ ಕೆಲವೊಮ್ಮೆ ಏನಾಗುತ್ತೆ ಸೊ ಇದೊಂದು ಕುಂಭರಾಶಿ ಕುಂಭಲಗ್ನ ಜಾತಕ ಅಂದಾಗ ಕೆಲವೊಂದು ಬಾರಿ ಶನಿಯ ನೆಗೆಟಿವ್ ಎಫೆಕ್ಟ್ ಬರಲಿಕ್ಕೆ ಶುರು ಆದರೆ ಮಾತ್ರ ಇದು ಬಹಳಷ್ಟು ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾರೆ ಯಾಕಂದರೆ ಕುಂಭ ರಾಶಿ ಅಂತ ನೋಡು ಶನಿ ಮತ್ತು ರಾಹು ಪ್ರಧಾನ ರೀತಿಯಲ್ಲಿ ಕೆಲಸ ಮಾಡೋದರಿಂದ ಸೂರ್ಯ ತನ್ನ ಬಲವನ್ನು ಕಳ್ಕೊಳ್ತಾನೆ ಸೂರ್ಯ ಏನು ಮಾಡ್ತಾನೆ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾನೆ ಸೂರ್ಯ ಯಾರು ಸೂರ್ಯ ಬಂದು ಈ ಜಾತಕಕ್ಕೆ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ನ್ಯಾಚುರಲ್ ಆಗಿ ಆತ ಐದನೇ ಮನೆ ಅಧಿಪತಿ ಬಟ್ ಈ ಜಾತಕಕ್ಕೆ ಆತ ಏಳನೇ ಮನೆ ಅಧಿಪತಿ ಆಗಿರ್ತಾನೆ ಸೊ ಇದರ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂದರೆ ಎಲ್ಲೊಂದು ಕಡೆ ಅಥವಾ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಾರಿ ಬಾರಿಗೂ ಸತಾಯಿಸುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಥವಾ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಅಥವಾ ನಿಮ್ಮ ಮ್ಯಾರಿಡ್ ಲೈಫು ಒಂದು ಕಡೆಯಿಂದ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ ಸೊ ಇದನ್ನು ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಸೂರ್ಯ ತನ್ನ ಬಲವನ್ನು ಕಳ್ಕೊಂಡಿರ್ತಾನೆ ಅದಕ್ಕೋಸ್ಕರ ಕುಂಭರಾಶಿ ಕುಂಭ ಲಗ್ನದವ್ರಿಗೆ ಯಾರಿಗೆ ಇದ್ದರೂ ಕೂಡ ತಂದೆಯ ಸುಖದಲ್ಲಿ ವ್ಯತ್ಯಯ ಉಂಟಾಗಬಹುದು ದೊಡ್ಡ ಮಗ ಇರ್ತಾನೆ ದೊಡ್ಡ ಮಗ ಅಂದರೆ ಮಗನೇ ಇರ್ತ ಮ ದೊಡ್ಡ ಮಗ ಅಂತ ಹೇಳೋದಿಲ್ಲ ಮಗ ಅಲ್ವಾ ನಿಮ್ಮ ಮಗ ಇರ್ತಾನೆ ಅಂತ ಹೇಳ್ಕೊಳ್ಳಿ ಗಂಡು ಮಕ್ಕಳು ಅದರಲ್ಲೂ ಗಂಡು ಮಕ್ಕಳು ಯಾರಿರ್ತಾರೆ ಅವರು ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಅನುಭವಿಸ್ತಾರೆ ಅಂತ ಮತ್ತೊಂದು ಇಂಡಿಕೇಷನ್ ಇರ್ತದೆ ಅದು ಕೂಡ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮ್ಮ ಗಂಡು ಮಕ್ಕಳು ಕುಂಭ ಲಗ್ನದವರ ಗಂಡು ಮಕ್ಕಳು ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅಂತ ಮತ್ತೊಂದು ಇಂಡಿಕೇಷನ್ ಇರ್ತದೆ ಅದೇ ರೀತಿ ಕುಂಭಲಗ್ನದವ್ರಿಗೆ ಯಾವತ್ತಿದ್ರೂ ಕೂಡ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಇದ್ದೇ ಇರ್ತದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ದುಃಖ ಪಡ್ ಪಟ್ಟುಕೊಳ್ಳುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾಕಂದರೆ ಇಲ್ಲೇನಾಗುತ್ತೆ ರಾಹು ಮತ್ತು ಶನಿಯ ಪ್ರಮುಖವಾದ ರಾಶಿಯಾಗಿರುವುದರಿಂದ ಶನಿಯ ಮೂಲ ತ್ರಿಕೋನ ರಾಶಿ ರಾಹುವಿನ ಓನ್ ರಾಶಿ ಆಗಿರುವುದರಿಂದ ಶನಿ ಮತ್ತು ರಾಹು ಇಬ್ಬರು ಕೂಡ ಸೂರ್ಯನಿಗೆ ಅಪೋಸಿಟ್ ಆಗಿರುವುದರಿಂದ ಸೂರ್ಯನಿಗೆ ಶತ್ರು ಗ್ರಹಗಳಾಗಿರುವುದರಿಂದ ಅಲ್ಲಿ ಎಲ್ಲೊಂದು ಕಡೆ ಸೂರ್ಯನಿಗೆ ಗ್ರಹಣತಾಗಿ ಸೂರ್ಯನ ರಾಶಿ ಏನು ಅದು ಒಂಥರ ಬ್ಯಾಡ್ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ ಆ ಮೂಮೆಂಟಲ್ಲಿ ಏನಾಗುತ್ತೆ ನಿಮ್ಮ ಮಕ್ಕಳು ಅದರಲ್ಲೂ ಗಂಡು ಮಕ್ಕಳು ಸಫರಾಗ ಇಲ್ಲಾದ್ರೆ ಯಾರು ಹೆಣ್ಣು ಮಕ್ಕಳಿದ್ರು ಗಂಡು ಮಕ್ಕಳು ಯಾರಿದ್ರು ಕೂಡ ಒಂಥರ ಸಫರ್ ಆಗಿಬಿಡ್ತಾರೆ ಲೈಫಲ್ಲಿ ಸಫರ್ ಆಗ್ತಾರೆ ನೀವು ಅದರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಮ್ಯಾರಿಡ್ ಲೈಫ್ ಏನು ಅದು ಡಿಸ್ಟರ್ಬೆನ್ಸ್ ಆಗುವಂಥದ್ದು ಅಥವಾ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆಗಳು ಈ ಜಾತಕದ ಪ್ರಕಾರ ತೀರಾ ಜಾಸ್ತಿ ನಿಮ್ಮ ಹೆಲ್ತ್ ಕೂಡ ಪ್ರಾಬ್ಲಮ್ಗಳಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಪರಿಹಾರ ಏನಿರುತ್ತೆ ಅಲ್ವಾ ನಾವು ಕೂಡ ಏನು ಮಾಡ್ತೇವೆ ಪರಿಹಾರ ಏನಪ್ಪ ಏನಪ್ಪ ಮಾಡ್ಕೊಳ್ಬೇಕು ಈಗ ಅಲ್ವಾ ಇದು ಒಂದು ಪರಿಸ್ಥಿತಿ ಒಂದು ಇದ್ದೇ ಪರಿಹಾರ ಏನು ಮಾಡೋದು ನಾನು ಹೇಳ್ತೀನಿ ನಿಮಗೆ ನೀವು ಹೆಚ್ಚಿಗೆ ಏನು ಮಾಡಬೇಕಂದ್ರೆ ಒಂದೇದಾಗಿ ನಿಮ್ಮಿಂದ ಎಷ್ಟು ಸಾಧ್ಯತೆ ಉಂಟು ಅಷ್ಟು ಜನರಿಗೆ ಬೆಳಕು ತೋರಿಸುವ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ರೈತನೇ ಬೆಳಕು ತೋರಿಸ್ಬೇಕು ಅವರಿಗೆ ಅವರಿಗೆ ಒಂದು ದಾರಿ ತೋರಿಸಬೇಕು ಅಲ್ವಾ ಈ ರೀತಿ ಮಾಡಬೇಕು ಈ ರೀತಿ ಏನದು ನೀವೊಂದು ವಿದ್ಯೆ ಕಲ್ತಿರ್ತೀರಾ ಅಲ್ವಾ ನಿಮ್ಮಲ್ಲಿ ಒಂದು ಎಜುಕೇಷನ್ ಇರ್ತದೆ ನೀವು ಬೇಕಾದರೆ ಮಕ್ಕಳಿಗೆ ಟ್ಯೂಷನ್ ಕೊಟ್ಟು ಅವರಿಗೆ ಬೆಳಕು ತೋರಿಸಿ ಅಥವಾ ಮಕ್ಕಳ ಸ್ಕೂಲ್ ಫೀಸನ್ನು ಕಟ್ಟಿ ಅವರಿಗೆ ಬೆಳಕು ತೋರಿಸಿ ಅಥವಾ ನೀವು ಅನಾಥಾಶ್ರಮದವ್ರಿಗೆ ಏನಾದರೂ ದಾನ ಮಾಡಿ ಅವರಿಗೆ ಬೆಳಕು ತೋರಿಸಿ ನೀವೇನು ಬೇಕಾದರೂ ಮಾಡಿ ಒಟ್ಟಾರೆ ನೀವು ಪ್ರಕೃತಿಯ ಸಲುವಾಗಿ ಕೆಲಸ ಮಾಡಬೇಕಾಗುತ್ತೆ ಜನರ ಸಲುವಾಗಿ ಕೆಲಸ ಮಾಡಬೇಕಾಗುತ್ತೆ ಒಂದಷ್ಟು ಸಮಯವನ್ನು ಅವ್ರ ಜೊತೆ ಅವರಿಗೆ ಬೇಕಾಗಿ ವಿನಿಯೋಗ ಮಾಡಬೇಕಾಗುತ್ತೆ ನೀವು ಕಲ್ತಂಥ ವಿದ್ಯೆಯಿಂದ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಆ ನಂತರ ಹೋಗಿ ನಿಮ್ಮ ಲೈಫಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಏನುಂಟು ಅದು ನಿವಾರಣೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದನ್ನು ಯಾವತ್ತಿದ್ರೂ ಕೂಡ ನೆನಪಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ ಅದರ ಜೊತೆಗೆ ಅಪರಿಚಿತ ವ್ಯಕ್ತಿಗಳೊಂದಿಗೆ ವ್ಯವಹಾರ ಮಾಡುವಾಗ ಜಾಗೃತರಾಗಿರಬೇಕಾಗುತ್ತೆ ಯಾವತ್ತಿದ್ರೂ ಕೂಡ ನಿಮ್ಮ ಮೂಲ ನಾಗದೇವರ ಒಂದು ಗುಡಿಯಲ್ಲಿಂಟು ಮೂಲ ನಾಗದೇವರು ಎಲ್ಲಿದ್ದಾರೆ ಕುಟುಂಬದೇವರು ಮೂಲ ನಾಗದೇವರು ಅಲ್ಲಿ ಹೋಗಿ ನೀವು ತನು ಹಾಕಿಸಬೇಕಾಗಿರುವುದು ಅಲ್ಲಿ ಹೋಗಿ ಅಭಿಷೇಕ ಮಾಡಬೇಕಾಗಿರುವುದು ಪಂಚಮಿ ಅಥವಾ ಸಸ್ತಿ ದಿವಸ ಹೋಗಿದ್ದನ್ನು ಈ ಒಂದು ಪ್ರಕ್ರಿಯೆಗಳನ್ನು ಮಾಡಬೇಕಾದ್ರೆ ಅತಿ ಅಗತ್ಯ ಅಂತ ಹೇಳ್ತೇನೆ ಯಾಕಂದರೆ ನಿಮಗೆ ನಾಗ ದೋಷ ಅಥವಾ ನಾಗನಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಕಾಡಬಾರ್ದು ಅಂದಾಗ ಈ ಒಂದು ಟೆಕ್ನಿಕ್ ಫಾಲೋ ಮಾಡಿದಾಗ ಮೇ ಬಿ ನಿಮ್ಮ ಜಾತಕ ಬ್ಯಾಲೆನ್ಸ್ ಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕುಂಭಲಗ್ನ ಕುಂಭರಾಶಿಯವರು ಇರಬೇಕಾದ್ರೆ ಈ ಪ್ರಿಡಿಕ್ಷನನ್ನು ನೋಡ್ಕೊಳ್ಳಿ ಉಂಟಾ ಇಲ್ವಾ ಅಂತ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಏನಾಗುತ್ತೆ ನಿಮ್ಮ ಲೈಫ್ ಅಂತ ಅದು ಬ್ಯಾಲೆನ್ಸ್ ಸ್ಟೇಜಿಗೆ ಬರಲಿಕ್ಕೆ ಶುರುವಾಗುತ್ತೆ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಎಲ್ಲೊಂದು ಕಡೆ ಕೆಲವೊಮ್ಮೆನೇ ನಾನು ಮೊದಲೇ ಹೇಳಿದೆ ಶಾರ್ಟ್ ಕಟ್ ಅಂತ ದಯವಿಟ್ಟು ಯಾರಿಗೂ ಮೋಸ ಮಾಡಲಿಕ್ಕೆ ಹೋಗಬೇಡಿ ಅದರಲ್ಲಿ ಹಣಕಾಸು ಮಾಡುವ ವಿಚಾರದಲ್ಲಿ ಕೂಡ ಕೆಲವೊಮ್ಮೆ ಶಾರ್ಟ್ಕಟ್ ಇರ್ತದೆ ಸೊ ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ ಯಾರಿಗೂ ಮೋಸ ಮಾಡೋದು ಹಣಕಾಸಿನಲ್ಲಿ ಮೋಸ ವ್ಯವಹಾರದಲ್ಲಿ ಮೋಸ ಇದನ್ನೆಲ್ಲ ಮಾಡಿದಾಗ ಖಂಡಿತ ಅದು ನಿಮಗೆ ಹೊಡೆತ ಕೊಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತೇಳಿ ಯಾಕಂದರೆ ಈ ಜಾತಕದಲ್ಲಿ ಬಲ ಕಳ್ಕೊಳ್ಳುವಂತಹ ಒಂದೇ ಒಂದು ಪ್ಲಾನೆಟ್ಸ್ ಅಂದರೆದು ಸೂರ್ಯ ಮಾತ್ರ ಹಾಗಾದ್ರೆ ಸೂರ್ಯನಿಗೆ ಸಂಬಂಧಪಟ್ಟಂತೆಯೇ ಪರಿಹಾರ ಮಾಡಬೇಕು ಅಥವಾ ಒಂದೇ ಪರಿಹಾರ ನಿಮಗೆ ಹೇಳಿಕೊಟ್ಟೆ ಅಲ್ವಾ ಯಾವ ರೀತಿ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಬೇರೆಯವರಿಗೆ ಸಹಾಯ ಮಾಡಬೇಕು ಬೇರೆಯವ್ರಿಗೆ ನೀವು ಬೆಳಕನ್ನು ತೋರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಉಂಟು ಅಂತೇಳಿ ಸೊ ಇದನ್ನು ಮಾಡಿದಾಗಲೇ ಕುಂಭರಾಶಿ ಕುಂಭಲಗ್ನದವರು ಒಂದು ಜಾತಕ ಪ್ರೊಸೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜಾತಕ ಇಲ್ಲಾಂದರೆ ಬಾರಿ ಬಾರಿಗೂ ತೊಂದರೆಗೊಳಗಾಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಇರುತ್ತೆ ಗೊತ್ತಿಲ್ಲ ಎಲ್ಲಿಂದಲೂ ಹೊಡೆತ ಬರ್ತಾ ಉಂಟು ಎಲ್ಲಿಂದಲೂ ಸಮಸ್ಯೆ ಕ್ರಿಯೇಟ್ ಆಗೋದು ಈ ಪರಿಸ್ಥಿತಿ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೈಟ್ ಆ ನಂತರ ಪರಿಹಾರ ಮಾಡಬೇಕು ನಾನು ಹೇಳ್ತೀನಿ ನಿಮಗೆ ಪ್ರತಿ ತಿಂಗಳಿಗೆ ಒಂದು ಆದಿತ್ಯವರದ್ದು ಕೂಡ ಹತ್ತು ಕಿಲೋ ಗೋಧಿಯನ್ನು ತಂದು ಒಳ್ಳೆ ಹೈ ಕ್ವಾಲಿಟಿ ಗೋಧಿಯನ್ನು ತನ್ನಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕಂಪನಿ ಗೋಧಿ ಏನುಂಟು ಅದನ್ನು ತನ್ನಿ ಸಾಧಾರಣ ಬೇಕಾಗಿಲ್ಲ ಯಾವುದು ಕೂಡ ಅಂತ ಗೋಧಿಯನ್ನು ತಂದು ಮನೆಯಲ್ಲಿ ದೇವರ ಕೋಣೆಯಲ್ಲಿಟ್ಟು ಅದಕ್ಕೆ ಪ್ರಾರ್ಥನೆಯನ್ನು ಮಾಡಿ ಆ ನಂತರ ಆ ಗೋಧಿಯನ್ನು ಯಾರಿಗೆ ಅದು ಅವಶ್ಯಕತೆ ಉಂಟು ಅಂತಹ ವ್ಯಕ್ತಿಗಳಿಗೆ ನೀವು ದಾನ ಮಾಡಿದಾಗ ಕೂಡ ಕುಂಭ ಲೈಫ್ ಮತ್ತೆ ಮಕ್ಕಳ ವಿಚಾರದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಪ್ರಾಬ್ಲಮ್ ಏನು ಅದು ನಿವಾರಣೆ ಆಗುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇತ್ತು ಇದನ್ನು ಖಂಡಿತ ಫಾಲೋ ಮಾಡಿ ನೋಡಿದಾಗ ಒಂದೊಳ್ಳೆ ರಿಸಲ್ಟ್ ಅನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಪಡ್ಕೊಳ್ಳುವಂತಹ ಭಾಗ್ಯ ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಖಂಡಿತ ಇದನ್ನು ಮಾಡಿ ನೋಡಬೇಕು ತಿಂಗಳಿಗೆ ಒಂದಾವರ್ತಿ ಆದರೂ ಕೂಡ ಈ ಪರಿಹಾರವನ್ನು ಮಾಡಿಕೊಂಡು ನೋಡಬೇಕು ರಿಸಲ್ಟ್ ಏನು ಬರುತ್ತೆ ಅದನ್ನು ನೀವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಇದರಲ್ಲಿ ಬ್ಯಾಡ್ ರಿಸಲ್ಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ರೈಟ್ ತಾನೆ ಬಂದ್ರೆ ಒಳ್ಳೆ ರಿಸಲ್ಟೇ ಬಂದುಬಿಡ್ತದೆ ಯಾವುದೇ ಕಾರಣಕ್ಕಾದ್ರೂ ಅದರಲ್ಲಿ ಹೊಡೆತ ಬೀಳುವುದಾಗಲಿ ಅದೆಲ್ಲೋ ಒಂದು ಕಡೆ ರಾಂಗ್ ಡಿಸಿಷನ್ ಆಗಿ ನಿಮಗೆ ತೊಂದರೆ ಕೊಡುವುದಾಗಲಿ ಅದೆಲ್ಲ ಇರುವುದೇ ಇಲ್ಲ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಈ ಟೆಕ್ನಿಕನ್ನು ಒಂದು ಬೇರೆಯವರಿಗೆ ಬೆಳಕನ್ನು ಕೊಡುವಂಥದ್ದು ನೀವೇನು ಬೇಕಾದರೂ ಹೇಗೆ ಬೇಕಾದ್ರೂ ನಿಮ್ಮ ಹಣಕಾಸಿನಿಂದ ಮಾಡಿ ವಿದ್ಯೆ ಕೊಡೋದರಿಂದ ಮಾಡಿ ನೀವು ಏನೇ ಮಾಡಿ ಆನಂತರ ಹತ್ತು ಕಿಲೋ ಗೋಧಿಯನ್ನು ಆದಿತ್ಯ ಅವರ ದಿವಸ ತಂದು ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ಅದನ್ನು ಬೇರೆಯವ್ರಿಗೆ ಅಥವಾ ನೀಡಿ ಪೀಪಲ್ಸ್ ಯಾರಿದ್ದಾರೆ ಅಥವಾ ಅನಾಥಾಶ್ರಮಕ್ಕೆ ಅಥವಾ ದೇವಸ್ಥಾನಕ್ಕೆ ಸಾಧ್ಯ ಇದ್ದರೆ ಬೇಕಾದರೆ ಅವ್ರಿಗೆ ದೇವಸ್ಥಾನಕ್ಕೆ ನೀವು ಖಂಡಿತ ಇದನ್ನು ಕೊಡ್ಬೋದು ಕೊಟ್ರೆ ಏನಾಗುತ್ತೆ ನಿಮ್ಮ ಜಾತಕದಲ್ಲಿ ಬರ್ತಕ್ಕಂತಹ ಸೂರ್ಯನಿಂದ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಏನುಂಟು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸ್ತೀರಾ ಓಕೆನಾ ಇನ್ನೇನಿರ್ತದೆ ಎಷ್ಟಾದರೂ ಕುಂಭರಾಶಿ ಅಲ್ವಾ ಕುಂಭ ನೈಸರ್ಗಿಕ ಜನ್ಮವನ್ನು ಹನ್ನೊಂದನೇ ಮನೆ ಇರುವುದರಿಂದ ಹಿರಿಯರ ಸೇವೆಯನ್ನು ಮಾಡಬೇಕಾಗುತ್ತೆ ಹಿರಿಯ ವ್ಯಕ್ತಿಗಳ ಸೇವೆ ಅಣ್ಣ ಅಕ್ಕನಿಗೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮ ಅಣ್ಣ ಯಾರಿದ್ದಾರೆ ನಿಮ್ಮ ಅಕ್ಕ ಯಾರಿದೆ ಅವರಿಗೆ ರೆಸ್ಪೆಕ್ಟನ್ನು ಮಾಡಿ ಹಿರಿಯ ವ್ಯಕ್ತಿಗಳ ಸೇವೆಯನ್ನು ಮಾಡಿ ಹಿರಿಯರಿಗೆ ಮರ್ಯಾದೆಯನ್ನು ಕೊಡಿ ಅಜ್ಜ ಅಜ್ಜಿಗೆ ರೆಸ್ಪೆಕ್ಟನ್ನು ಮಾಡಿ ಅಜ್ಜ ಅಜ್ಜಿ ಬರೀ ನಿಮ್ಮದೇ ಅಜ್ಜ ಅಜ್ಜಿ ಅಂತಲ್ಲ ಕೂಡ ವಯಸ್ಸಾದ ವ್ಯಕ್ತಿಗಳಿರ್ತಾರೆ ಅವರಿಗೆ ಬೇಕಾದಾಗೆ ನೀವೇನು ಮಾಡಿ ಅಂದರೆ ವಿಶೇಷ ರೀತಿಯಲ್ಲಿ ಅವರಿಗೆ ಒಂದು ಟ್ರೀಟ್ ಮಾಡಿಸಿ ಅಥವಾ ಅವರ ಸೇವೆಯನ್ನು ಮಾಡುವಂತಹ ಒಂದು ಕೆಲಸವನ್ನು ನೀವು ಕೈಗೊ ಕೈಗೊಳ್ಳಬೇಕಾಗುತ್ತೆ ಈ ಮೂಮೆಂಟಲ್ಲಿ ನೋಡಿ ನಿಮ್ಮ ಜಾತಕ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಯಾವುದೇ ರೀತಿಯ ವೇರಿಯೇಷನ್ ಇಲ್ಲದೆ ಮುಂದುವರಿಯುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತುಂಬ ಚೆನ್ನಾಗಿರ್ತದೆ ಇದನ್ನೆಲ್ಲ ಫಾಲೋ ಮಾಡಿದಾಗ ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ 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 ನಮಸ್ತೆ

ಮದುವೆ ಎಷ್ಟು ವರ್ಷ ಆಯ್ತಮ್ಮ ಇಲ್ಲಮ್ಮ ನಿಮ್ಮದು ಮಾತ್ರ ಅಷ್ಟು ಪುರ್ಸೊತ್ ಇಲ್ಲಮ್ಮ ಇಲ್ಲಿ ರೈಟಾ ಅಷ್ಟು ನಾನು ಆನ್ಲೈನ್ ಅಲ್ಲಿ ಇದ್ದೀನಿ ತಾಯಿ ಓಕೆನಾ ನಾ ಆಫೀಸಲ್ಲಿಂದ ಕೂತಿಲ್ಲ ತಾಯಿ ಓಕೆನಾ ನಿಮ್ಗೆ ವಯಸ್ಸು ಮದುವೆ ಎಷ್ಟು ವಯಸ್ಸು ಆಯ್ತಮ್ಮ ಫೋರ್ ಇಯರ್ಸ್ ಆಯ್ತು ಫೋರ್ ಇಯರ್ಸ್ ಆಯ್ತು ಓಕೆ ಓಕೆ ಬಾ ಏನೋ ಡಾಕ್ಟರ್ ಹತ್ರ ಏನಾದ್ರೂ ಹೋಗಿದಿರಮ್ಮ ನೀವು ಚೆಕ್ ಹೇಳ್ತಾರೆ ಏನ್ ಹೇಳ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಸರಿಮಾ ಓಕೆ ನಿಮಗೆ ಒಂದೇ ಒಂದು ಮಾತು ಹೇಳ್ತೀನಿ ಅಮ್ಮ ಈ ಜಾತಕದ ಪ್ರಕಾರ ಸ್ವಾತಿ ನಕ್ಷತ್ರ ತುಲಾರಾಶಿ ಜಾತಕ ರೈಟಾ ಓಕೆ ನಿಮಗೆ ಶನಿದಶೆ ನಡೀತಾ ಉಂಟಮ್ಮ ಪಂಚಮದಲ್ಲಿ ಶನಿ ಮತ್ತೆ ರಾಹುವಿನ ಮೇಲಾಟ ಉಂಟಮ್ಮ ಅದಕ್ಕೆ ಏನಾಗುತ್ತೆ ನಿಮ್ಮ ಒಂದು ಮಕ್ಕಳಾಗುವ ವಿಚಾರ ಅದು ಪೋಸ್ಟ್ ಆಗುತ್ತೆ ಅದು ಡಿಲೇ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಬಟ್ ಈಗ ಏನಾಗುತ್ತೆ ಅಂದ್ರೆ ಈಗ ಏಪ್ರಿಲ್ ಒಳಗಡೆ ರೈಟ್ ಏಪ್ರಿಲ್ ಒಳಗಡೆ ಕನ್ಸೀವ್ ಆಗುವಂಥ ಒಂದು ಯೋಗವನ್ನು ಕೊಟ್ಟಿದ್ದಾನೆ ಯಾಕಂದ್ರೆ ಗುರು ಏನ್ಮಾಡ್ತಾನೆ ನಿಮ್ಮ ಜಾತೆಯಲ್ಲಿ ಆಲ್ರೆಡಿ ಗುರು ಮಿಥುನ್ ರಾಶಿಯಲ್ಲಿ ಇದನ್ನು ಪಂಚಮವನ್ನು ನೋಡ್ತಾ ಇದ್ದಾನೆ ಇದರ ಮುಖಾಂತರ ಒಂದು ಕಡೆ ಮಕ್ಕಳಾಗುವ ಯೋಗ ಅಲ್ಲಿ ಉಂಟು ಅಂತ ಒಂದು ಇಂಡಿಕೇಶನ್ ಅಂತ ಖಂಡಿತ ಉಂಟಮ್ಮ ಓಕೆನಾ ಒಂದನೇ ವಿಚಾರ ಎರಡನೇ ವಿಚಾರ ಏನುಂಟು ಅಂದ್ರೆ ವಿಶೇಷ ರೀತಿಯಲ್ಲಿ ಈಗ ಗೋಚಾರದಲ್ಲಿ ಗೋಚಾರದಲ್ಲಿ ಪ್ಲಾನೆಟ್ಸ್ಗೆ ಅಷ್ಟೇ ಹೋಗ್ತಾ ಇದ್ದಾನೆ ಗುರು ಆತ ಭಾಗ್ಯಕ್ಕೆ ಬರಬೇಕಾಗುತ್ತೆ ಅದು ಭಾಗ್ಯಕ್ಕೆ ಬರಬೇಕಾದ್ರೆ ಏಪ್ರಿಲ್ಗೆ ಬರ್ತಾನ ಏಪ್ರಿಲ್ಗೆ ಭಾಗ್ಯಕ್ಕೆ ಬರ್ತಾನೆ ಅನಂತರ ಆತ ಭ್ರಮಣ ಮಾಡ್ತಾನೆ ಅನಂತರ ಮೂರು ವರ್ಷಗಳ ಕಾಲ ಉಂಟು ನಿಮಗೆ ಮಕ್ಕಳಾಗುವಂಥ ಯೋಗ ಇರಲಿಕ್ಕೆ ಅಲ್ವಾ ಈಗಿನಿಂದ ಸ್ಟಾರ್ಟ್ ಆಗಿ ಇನ್ನೂ ಮೂರು ವರ್ಷಗಳ ಕಾಲ ಮಕ್ಕಳಾಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಅಮ್ಮ ಬಟ್ ಇದರಲ್ಲಿ ಇರುವಂಥ ಈ ಜಾತಗಳಿರುವಂತಹ ವಿಷಯನೇ ಬೇರೆ ಅಮ್ಮ ನಾನು ಅದನ್ನು ಆನ್ಲೈನಲ್ಲಿ ನಿಮಗೆ ಹೇಳುವ ಹಾಗೇನಿಲ್ಲಮ್ಮ ನಾನು ಇಷ್ಟೇ ಹೇಳ್ತೇನೆ ನಿಮಗೆ ಯಾರಾದರೂ ಒಳ್ಳೆ ಗೈನಕಾಲಜಿಸ್ಟ್ ಇದ್ದಾರೆ ದಯವಿಟ್ಟು ಅವ್ರ ಹತ್ರ ಹೋಗಿ ಇದರ ಬಗ್ಗೆ ಮಾತಾಡಿಮ್ಮ ಇದರ ಬಗ್ಗೆ ಚರ್ಚೆ ಮಾಡಿ ಅವರು ಒಳ್ಳೆ ಟೆಕ್ನಿಕನ್ನು ಹೇಳಿಕೊಡ್ತಾರೆ ಸೊ ಆ ಟೆಕ್ನಿಕನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ಅದರ ಮುಖಾಂತರ ನಿಮಗೆ ಮಕ್ಕಳಾಗ್ತಮ್ಮ ಇದು ಒಳ್ಳೆ ರಿಸಲ್ಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತಮ್ಮ ಬಾಕಿ ಏನು ವಿಚಾರ ನಾನು ಹೇಳಲ್ಲಮ್ಮ ಯಾಕಂದರೆ ನೀವು ಹೇಳಿದ್ರಿ ಡಾಕ್ಟರ್ ಹೇಳಿದರೆ ಯಾವುದೇ ಆಗದೆ ಸಮಸ್ಯೆ ಎಲ್ಲಿಂದ ಬಂತು ಯಾಕೆ ಸಮಸ್ಯೆ ಬಂತು ಅಲ್ವಾ ಮೂಲದಲ್ಲಿ ಸಮಸ್ಯೆ ಉಂಟು ಅಂತ ಆಯಿತು ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಗೈನಕಾಲಜಿಸ್ಟ್ ಯಾರಿದ್ದಾರೆ ಅವರ ಹತ್ರ ಯಾರಾದರೂ ಸೆಕ್ಸಾಲಜಿಸ್ಟ್ ಇರ್ತಾರೆ ಅವ್ರ ಹತ್ರ ಹೋಗಿ ಭೇಟಿ ಮಾಡಿ ಅವ್ರು ನಿಮಗೆ ಟೆಕ್ನಿಕ್ ಹೇಳಿಕೊಡ್ತಾರೆ ಅದರ ಮುಖಾಂತರ ನಿಮಗೆ ಮಕ್ಕಳಾಗುವಂಥ ಯೋಗ ಭಾಗ್ಯ ನಾನು ಹೇಳ್ತೀನಿ ನಿಮಗೆ ಮೂರು ವರ್ಷಗಳಿಗೆ ಮಕ್ಕಳಂತೂ ಆಗುತ್ತೆ ಬಟ್ ಆ ಟೆಕ್ನಿಕನ್ನು ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಕೊಂಡು ಒಳ್ಳೆಯದಾಗಲಿ ತಾಯಿ ಕರೆ ಕಾರ್ಯ ಮಾಡೋದಕ್ಕೆ ಧನ್ಯವಾದಗಳಮ್ಮ ರೈಟಾ यस okay, yes, okay. सम्मा, ओके okay, बंद बैठना ಓಕೆ ಮಾತಾಡಿದೆ ಮಾತಾಡಿದರೆ ಐಟಾ ಕುಂಭ ಕುಂಭಲಗ್ನಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಅಲ್ವಾ ತೋ ಈ ಎಲ್ಲ ಟೆಕ್ನಿಕನ್ನು ನೀವು ಫಾಲೋ ಮಾಡಿದಾಗ ಮೇ ಬಿ ಲೈಫಲ್ಲಿ ಬಹಳಷ್ಟು ಗೆಲುವು ಕಾಣುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ನಿಮಗೆ ನಿನ್ನೆ ಮೊನ್ನೆ ಎಲ್ಲ ರೀತಿಯಲ್ಲಿ ಹೇಳಿದ್ದೇನೆ ಜಾತಕ ಯಾವತ್ತಿದ್ರು ಕೂಡ ಪ್ರಾಬ್ಲಮೆಟಿಕ್ ಅಲ್ಲ ಪ್ರಾಬ್ಲಮೆಟಿಕ್ ನಾವೇ ಮಾಡಿಕೊಳ್ಳೋದು ಅದರಲ್ಲಿ ಪ್ರಾಬ್ಲಮ್ ಇರೋದಿಲ್ಲ ಅದರಲ್ಲಿ ಏನು ಸಮಸ್ಯೆ ಉಂಟು ಅದನ್ನು ಆ ಒಂದು ಗ್ರಹದ ಆ್ಯಟ್ರಿಬ್ಯೂಟ್ಸನ್ನು ನೀವು ಪಾಸಿಟಿವ್ ವೇಯಲ್ಲಿ ನೀವು ಅದನ್ನು ಅನುಕರಣೆ ಮಾಡಿದಾಗ ಪಾಸಿಟಿವ್ ವೇಯಲಿ ಅದನ್ನು ಬಳಸ್ಕೊಂಡಾಗ ಅಲ್ಲಿ ಏನು ಸಮಸ್ಯೆ ಬರಬೇಕು ಅದು ಬರುವುದೇ ಇಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ನಿಮಗೆ ಹೆದರುವಂಥ ಅವಶ್ಯಕತೆಗಳು ಖಂಡಿತ ಇಲ್ಲ ಅಂತ ಹೇಳ್ತಾರೆ ರೈಟ್ ತಾನೇ ಓಕೆನಾ ಅದು ಶನಿ ಇರಬಹುದು ಅದು ರಾಹು ಇರ್ಬೋದು ಅದು ಕೇತು ಇರ್ಬೋದು ಅದು ಸಾಡೆ ಸಾತಿನೋ ಅದು ಅಷ್ಟಮ ಶನಿನೋ ಅದು ಪಂಚಮ ಶನಿನೋ ನಿಮಗೆ ಅದರಲ್ಲಿ ಚಿಂತೆ ಮಾಡಬೇಕಂತ ಆಗತ್ತೆ ಇಲ್ಲ ಶನಿಯ ಆಟ್ರಿಬ್ಯೂಟ್ಸ್ ಭಾಳ ಬಹಳ ಸರಿಯಾದ ವೇಲಿ ನೀವು ಉಪಯೋಗ ಮಾಡಿದಾಗ ಆವಾಗ ಏನಾಗುತ್ತೆ ಶನಿಯಿಂದ ಯಾವುದೇ ಪ್ರಾಬ್ಲಮ್ ಬರುವುದೇ ಇಲ್ಲಲ್ವ ಅಥವಾ ಇದು ವಿಚಾರ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ತುಂಬಾ ಜನಕ್ಕೆ ಏನಾಗುತ್ತೆ ಅಂದರೆ ಎಲ್ಲೊಂದು ಕಡೆ ಶನಿಗೆ ಸಂಬಂಧಪಟ್ಟಂತೆ ಕಷ್ಟಪಟ್ಟರೆ ಎಲ್ಲ ಒಳ್ಳೆಯದಾಗುತ್ತೆ ಕಷ್ಟಪಡುವುದಲ್ಲ ಶನಿಯದ್ದು ಅಲ್ವಾ ಕಷ್ಟಪಟ್ಟರೆ ಯಾರಾದರೂ ಒಳ್ಳೆಯ ವರಾಗ್ತಾರೆ ಅದಕ್ಕೆ ಇಂಡಿಕೇಶನ್ ಇಲ್ಲ ಓಕೆನಾ ಕಷ್ಟಪಟ್ಟವರೇ ಒಳ್ಳೆಯವರಾಗ್ತಾರೆ ಕಷ್ಟಪಟ್ಟವರೇ ಹಣಕಾಸು ಮಾಡ್ತಾರೆ ನೋ ಇಷ್ಟಪಟ್ಟು ಕೆಲಸ ಮಾಡಿದವರು ಹಣಕಾಸು ಮಾಡ್ತಾರೆ ಇದನ್ನು ಅರ್ಥ ಮಾಡ್ತಾರೆ ಅರ್ಥ ಆಯಿತಾ ಕಷ್ಟಪಟ್ಟು ಕೆಲಸ ಮಾಡಿದವರು ಹಣಕಾಸು ಮಾಡೋದಲ್ಲ ಇಷ್ಟಪಟ್ಟು ಕೆಲಸ ಮಾಡುವವರು ಹಣಕಾಸನ್ನು ಮಾಡ್ತಾರೆ ಇದು ವಿಷಯ ಯಾಕಂದರೆ ಈಗ ಅಂಚ್ಕೊಳ್ಳಿ ನೀವು ಯಾರಾದರೂ ಒಂದು ಕೂಲಿ ಕೆಲಸ ಮಾಡ್ತಾರೆ ಅಲ್ವಾ ಈ ಒಂದು ಎಲ್ಲಿ ನಮ್ಮ ಬಿಲ್ಡಿಂಗ್ ಕಟ್ಟುವ ಕೆಲಸ ಮಾಡ್ತಾರೆ ಮೇಸ್ತ್ರಿ ಕೆಲಸ ಮಾಡ್ತಾರೆ ಕಷ್ಟಪಡ್ತಾಯಿರ್ತಾನೆ ಬೆಳಿಗಿಂದ ಸಂಜೆ ಮತ್ತೆ ಯಾಕೆ ಅವರು ಕೋಟ್ಯಾಧಿಪತಿಗಳಾಗಲಿಲ್ಲ ಅಲ್ವಾ ಯಾಕೆ ಕಾರಣ ಏನೂ ಹಾಗಾದರೆ ಯಾಕೆ ಕಷ್ಟಪಡ್ತಾ ಇಲ್ಲೋ ಬರ್ತಾ ಇದ್ದಾರೆ ಕೋಟ್ಯಾಧಿಪತಿಗಳಾಗಲಿಲ್ಲ ಯಾವುದೇ ಕಣ್ಣು ಲಕ್ಷಾಧಿಪತಿಗಳಾಗಲಿಲ್ಲ ಯಾವಾಗಲೂ ಸಮಸ್ಯೆ ಇರ್ತದೆ ಅವ್ರಿಗೆ ಸಂಜೆ ಆಗುವಾಗ ಹಣಕಾಸು ಬೇಕಾಗುತ್ತೆ ಏನು ಮಾಡೋಕ್ಕಾಗದೆ ಕಷ್ಟಪಟ್ಟು ಕೆಲಸ ಮಾಡೋದಲ್ಲ ನಿಮಗೆ ಯಾವ ಕೆಲಸ ಇಷ್ಟ ಉಂಟದನ್ನು ಇಷ್ಟಪಟ್ಟು ಕೆಲಸ ಮಾಡಿದಾಗ ನಿಮ್ಮ ಕೆಲಸದಲ್ಲಿ ಟೋಟಲಿ ನೀವು ಅದರಲ್ಲಿ ಮುಳುಗಿದಾಗ ತಲ್ಲೀನರಾಗಿ ಬಿಟ್ಟಾಗ ನಿಮ್ಮನ್ನು ನೀವೇ ಮರ್ತಾಗ ಆವಾಗ ಹಣಕಾಸು ಬರುತ್ತೆ ನಿಮಿ ರೈಟ್ ಅಥವಾ ಇದನ್ನು ಈ ಟೆಕ್ನಿಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕಷ್ಟ ಇಷ್ಟಪಟ್ಟೆ ಮಾಡಿದರೆ ಆಗುವುದಿಲ್ಲ ಅಂತ ಹೇಳಿದೆ ರೈಟ್ ಅದಕ್ಕೇ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದರೆ ಸ್ವಧರ್ಮದಲ್ಲಿ ಇರುವಂಥ ಪರಧರ್ಮವನ್ನು ಫಾಲೋ ಮಾಡಬೇಡ ಸ್ವಧರ್ಮ ಸ್ವಧರ್ಮ ಅಂದರೆ ಗೊತ್ತಾಗದ ಭಗವಂತ ನಿಮಗೆ ಒಂದು ಟೆಕ್ನಿಕನ್ನು ಹಾಕಿ ಕಳಿಸಿರ್ತಾನೆ ಅದನ್ನೇ ಇಡಬೇಕಾಗುತ್ತೆ ನೀವು ಒಳಗೆ ಹೇಗಿರ್ತೀರ ಹಾಗೇ ಹೊರಗೆ ಕಾಣಿಸ್ಕೊಳ್ಬೇಕಾಗುತ್ತೆ ಒಂದು ಕಾಣಿಸ್ ಇರುವುದೇ ಬೇರೆ ಹೊರಗೆೊಂದು ಇರುವುದೇ ಬೇರೆ ಅಂದಾಗ ದ್ವಂದ್ವ ಪರಿಸ್ಥಿತಿ ಬಂದ್ಬಿಡುತ್ತೆ ಈಗ ನಿಮ್ಮಲ್ಲಿ ಆ ಒಂದು ದ್ವಂದ್ವತೆ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ಲೈಫಲ್ಲಿ ಅದೇನು ಅಚೀವ್ಮೆಂಟ್ ಬೇಕಾದ ಬರೋ ಬರುವುದಿಲ್ಲ ಒಂದು ವೇಳೆ ಅಚೀವ್ಮೆಂಟ್ ಬಂದು ಕೂಡ ಒಳಗಡೆಯಿಂದ ಅದೇನು ಖುಷಿ ಬರಬೇಕು ಆ ಖುಷಿ ನಿಮ್ಮಲ್ಲಿ ಇರೋದೆಲ್ಲ ಯಾವಾಗಲೂ ಟೆನ್ಷನ್ ಮಾಡ್ಕೊಂಡಿರ್ತೀರಾ ಅದರ ಜೊತೆಗೆ ಏನಾಗುತ್ತೆ ಯಾಕಂದರೆ ನಿಮ್ಮ ಸ್ವಧರ್ಮ ಬಿಟ್ಟು ಪರಧರ್ಮಕ್ಕೆ ನೀವು ಕನ್ವರ್ಟ್ ಆಗಿದ್ದೀರಾ ಈ ಕೆಲಸ ಮಾಡೋದರಿಂದ ಒಳ್ಳೆ ಹಣಕಾಸು ಗಳಿಸ್ಬೋದು ಇದನ್ನು ಮಾಡೋದರಿಂದ ಒಳ್ಳೆ ಹಣಕಾಸು ಗಳಿಸ್ಬೋದು ಅಲ್ವಾ ನಿಮಗೆ ಏನಾದರೂ ಅದರ ವಿಷಯ ಗೊತ್ತೇ ಇಲ್ಲ ಆ್ಯಕ್ಚುಲಿ ಓಕೆ ನಾನು ಪರಮಾತ್ಮನ ಹಾಕಿ ಕಳಿಸಿನೇ ಇಲ್ಲ ನಿಮಗೆ ಗೊತ್ತೇ ಇಲ್ಲ ನೀವು ಅದನ್ನು ಫಾಲೋ ಮಾಡ್ತಾ ಇದ್ದೀರಾ ಯಾರನ್ನೋ ಅನುಕರಣೆ ಮಾಡ್ತಾ ಇದ್ದೀರಾ ಅಲ್ವಾ ನಿಮ್ಮ ವೇಷಭೂಷಣ ಎಲ್ಲ ಬದಲಾಗಿಬಿಟ್ಟಿದೆ ಈಗ ತೊ ಆಗೇನಾಗುತ್ತೆ ಪ್ರಾಬ್ಲಮ್ ಆಗ್ಬೋದು ನಿಮಗೆ ರೈಟ್ ಆಯಿತು ನ್ಯಾಚುರಲ್ ಆಗಿ ನೀವು ಯಾವಾಗ ಇರ್ತೀರಾ ನ್ಯಾಚುರಲ್ ಆಗಿ ನಿಮ್ಮ ಒಂದು ಆ ಒಂದು ಭಗವಂತ ಕೊಟ್ಟಂತಹ ಟ್ಯಾಲೆಂಟ್ ಏನು ಅದನ್ನು ಯೂಸ್ ಮಾಡಿಕೊಂಡು ಆ ಮೂಮೆಂಟಲ್ಲಿ ಹಣ ಮಾಡುವಂಥ ಯೋಗ ಭಾಗ್ಯಾಗ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಓಕೆನಾ ಗೊತ್ತಾಯಿತು ಹಾಗಾದರೆ ಕುಂಭಲಗ್ನದ ವಿಚಾರ ತಕ್ಕ ಮಟ್ಟಿಗೆ ನಿಮಗೆ ಗೊತ್ತಾಯಿತು ಕುಂಭಲಗ್ನ ಬ್ಯಾಲೆನ್ಸ್ ಆಗಬೇಕು ಕುಂಭ ರಾಶಿ ಬ್ಯಾಲೆನ್ಸ್ ಆಗಬೇಕು ಅದಕ್ಕೆ ಟೆಕ್ನಿಕ್ಸ್ ಅನ್ನು ಹೇಳಿಕೊಟ್ಟಿದ್ದೇನೆ ತೋ ಈ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿದಾಗ ಡೆಫಿನೆಟ್ ಆಗಿ ನಿಮಗೆ ಕುಂಭ ಲಗ್ನದವರಿಗೆ ಅದೇನು ಸಮಸ್ಯೆ ಬರಬೇಕು ಸೂರ್ಯನಿಂದ ಅದೇನು ಸಮಸ್ಯೆ ಬರಬೇಕು ಆ ಸಮಸ್ಯೆ ಅಷ್ಟು ಸುಲಭದಂತೆ ಖಂಡಿತ ಬರುವುದಿಲ್ಲ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡಿಕೊಂಡೆ ತುಂಬಾ ಚೆನ್ನಾಗಿರ್ತದೆ ಇನ್ನೊಂದು ವಿಚಾರ ಏನು ಅಂದರೆ ಈ ಕುಂಭಲಗ್ನದವರಿಗೆ ಬಾರಿ ಬಾರಿಗೂ ಇವರ ಕಾರ್ಯಕ್ಷೇತ್ರದಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಕೂಡ ಇರ್ತದೆ ಅದನ್ನು ಕೂಡ ಮ್ಯಾನೇಜ್ ಮಾಡ್ಬೋದು ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅದರ ಜೊತೆಗೆ ನಿಮಗೆ ಸ್ನೇಹಿತರು ಪ್ರೀತಿ ಪ್ರೇಮ ನಿಮ್ಮ ಎಜುಕೇಷನ್ ಅದು ಇದೆಲ್ಲ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದರಲ್ಲೂ ಪ್ರೀತಿ ಪ್ರೇಮ ಎಲ್ಲ ಕೈ ಕೈಗೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತದೆ ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗುತ್ತೆ ಬಟ್ ಈ ಟೆಕ್ನಿಕನ್ನು ಫಾಲೋ ಮಾಡೋದರ ಮುಖಾಂತರ ಅದೆಲ್ಲವನ್ನು ಕೂಡ ಒಂದು ಬ್ಯಾಲೆನ್ಸ್ ಸ್ಟೇಜ್ಗೆ ತಂದು ಇಡುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರಾ ತುಂಬ ಒಳ್ಳೆ ರಿಸಲ್ಟ್ ಬರ ನೋಡಿ ಅದನ್ನು ಹೇಗೆ ಮಾಡಬೇಕು ಕಂಟಿನ್ಯೂ ಆಗಿ ಫಾಲೋ ಮಾಡಬೇಕು ಈಗ ರೈಟ್ ತಾನೇ ಈಗ ನಾನು ತಿಂಗಳಿಗೆ ಒಮ್ಮೆ ಏನು ಮಾಡಬೇಕೆಲ್ಲ ಹೇಳಿದೆ ಅಲ್ವ ಟೆಕ್ನಿಕ್ಸನ್ನು ಅದನ್ನು ಕಂಟಿನ್ಯೂ ಆಗಿ ಫಾಲೋ ಮಾಡಬೇಕು ಒಮ್ಮೆ ಮಾಡಿ ಸುಮ್ಮನೆ ಬಿದ್ದಾಗ ಅದು ಕೆಲಸನೇ ಮಾಡಲ್ಲ ಅದನ್ನು ಕಂಟಿನ್ಯೂ ಆಗಿ ಮಾಡಿದಾಗ ಅದರ ರಿಸಲ್ಟ್ ನಿಮಗೆ ಗೊತ್ತಾಗಲಿ ಸ್ಟಾರ್ಟ್ ನಾನು ಈ ರೀತಿ ಫಾಲೋ ಮಾಡ್ತಾ ಇದ್ದೇನೆ ನನಗೆ ಇಂತಹ ರಿಸಲ್ಟ್ ಬರ್ತಾ ಉಂಟಪ್ಪ ಪರವಾಗಿಲ್ಲ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತ್ರ ಬೇಡ

ಓಕೆ ಹುಟ್ಟಿ ದೆಲಿಮ್ಮ हेलो ಹುಟ್ಟಿದ್ದು ಗೋಕರ್ಣದಲ್ಲಿ ಓಕೆ ಸರಿಮ್ಮ ಜಾತಕ ಬಂದವರು ಉಚಿ타 ನಕ್ಷತ್ರ ತುಲಾ ರಾಶಿ ಜಾತಕ ನಮ್ಮ ಸರಿ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಬಿಡಿ ಹಾ ಹಾ ಅಲ್ಲ ಗೊತ್ತಿಲ್ವಾ ನಿಮ್ಗೆ ಅಲ್ಲಮ್ಮ ಗೊತ್ತಿಲ್ವಾ ನಿಮ್ಗೆ ಒಂದು ರಾಶಿ ರಾಶಿ ನಕ್ಷತ್ರ ಗೊತ್ತು ಓಕೆ ಮದುವೆ ಬಗ್ಗೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಮದುವೆ ಬಗ್ಗೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ತಾಯಿ ಅವ್ನಿ ಅವ್ನಿ ಇನ್ನೂ ಮದ್ಯನ್ನ ಇಲ್ಲ ಓಕೆ ಓಕೆ ಅವರಿಗೆ ಒಂದೇ ಒಂದು ಟೆಕ್ನಿಕ್ ಹೇಳಿ ಅಮ್ಮ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಹೇಳಿ ಬೆಳಿಗ್ಗೆ ಎದ್ದು ಯೋಗ ಮಾಡ್ಲಿಕ್ಕೆ ರೈಟಾ ಏನ್ ಹೇಳ್ಬೇಕು ಬೆಳಿಗ್ಗೆದ್ದು ಯೋಗ ಮಾಡಿ ಬೆಳಿಗ್ಗೆದ್ದು ಮೆಡಿಟೇಷನ್ ಬೆಳಿಗ್ಗೆ ಎದ್ದು ಯೋಗ ಇದು ಕಂಪಲ್ಸರಿ ಮಾಡ್ಬೇಕಮ್ಮ ಅಷ್ಟು ಮಾಡಿದ್ರೇ ಲೈಫು ಮುಂದುವರಿಯುತ್ತದೆ ಅನ್ಯತ ಲೈಫ್ ಮುಂದುವರಿಯುವುದಿಲ್ಲ ಅನ್ಯತ ಎಲ್ಲಾ ಕೆಲಸ ಕಾರ್ಯಗಳು ಅರ್ಧ ಅರ್ಧನೇ ಆಗುವಂಥದ್ದು ಎಲ್ಲವೂ ಕೂಡ ಅಲ್ಲಿಂದ ಒಳ್ಳೆ ಜಾತಕಮ್ಮ ದ ಮಚ್ ಬೆಟರ್ ಜಾತಕ ತುಂಬಾ ಒಳ್ಳೆ ಜಾತಕ ತುಂಬಾ ಫೇವರೇಬಲ್ ಜಾತಕ ಇಷ್ಟೋರಿಗೆ ಕೂಡ ಅವ್ರಿಗೆ ಯಾವ್ದು ಅಚೀವ್ಮೆಂಟ್ ಬೇಕು ಅದಂತೂ ಬಂದಿಲ್ಲ ರೈಟಾ ಅದು ಏನು ಮಾಡಬೇಕು ಈಗ ಅಥವಾ ಬೆಳಗ್ಗೆ ಎದ್ದು ಯೋಗ ಮಾಡಬೇಕಾಗುತ್ತೆ ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡುವುದಲ್ಲ ಯೋಗ ಅದು ಕೂಡ ಆಸನಗಳನ್ನು ಕಲಿತು ಯಾರು ಮಾಸ್ಟರ್ ಇದ್ದಾರೆ ಅವರಿಂದ ಕಲಿತು ಪ್ರತಿದಿನ ಅದನ್ನು ಪ್ರಯೋಗ ಮಾಡಬೇಕು ಅದರ ಜೊತೆಗೆ ಮೆಡಿಟೇಷನ್ ಮಾಡಬೇಕು ಅದರ ಜೊತೆಗೆ ಗಿಡ ಮರ ಗಿಡಗಳಿಗೆ ನೀರನ್ನು ಪ್ರತಿದಿನ ಹಾಕಬೇಕು ಅದರ ಜೊತೆಗೆ ಇವ್ರು ಏನು ಮಾಡಬೇಕು ಗಣಪತಿ ಟೆಂಪಲ್ಗೆ ಹೋಗಬೇಕು ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಮಂಗಳವಾರ ವೃತ್ತವನ್ನು ಕೈಗೊಳ್ಳಬೇಕು ಆನಂತರ ಹೋಗಿ ಏನಾಗುತ್ತೆ ಅವ್ರಿಗೆ ಮದುವೆ ಆಗುತ್ತೆ ಇಲ್ಲಾಂದರೆ ಆಗಲ್ಲ ಎಷ್ಟೇ ಎಷ್ಟೇ ಮದುವೆಗೆ ಹುಡುಕಿದ್ರು ಕೂಡ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಇಂಡಿಕೇಷನ್ ಉಂಟಮ್ಮ ರೈಟಾ ಓಕೆನಾ ಇಷ್ಟೇ ಫಾಲೋ ಮಾಡ್ಲಿಕ್ಕೆ ಇರೋದು ಬೇರೆ ಏನಿಲ್ಲ ನಾನು ಹೇಳ್ತೀನಲ್ಲ ಒಳ್ಳೆ ಜಾತಕ ಇದು ತೊಂದರೆ ಇಲ್ಲ ಅದು ಕೂಡ ವಿದೇಶದಲ್ಲಿದ್ರೆ ಈ ಜಾಗ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೇವೆ ಇವ್ರು ಎಲ್ಲಿದ್ದಾರಮ್ಮ ದಾವಣಗೆರೆ ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿಲ್ಲಮ್ಮ ಯಾವತ್ತು ಅದ್ ಪರವಾಗಿಲ್ಲ ಬಿಡಿ ಓ ಎನಿವೆ ಹಾಂ ಓಕೆ ಪರವಾಗಿಲ್ಲ ಬಿಡಿ ಅದೆಲ್ಲ ಆಗುತ್ತೆ ತೊಂದರೆ ಇಲ್ಲ ಬಟ್ ವಿದೇಶಕ್ಕೆ ಹೋದಾಗ ಒಳ್ಳೆ ರಿಸಲ್ಟ್ ಇದಕ್ಕೆ ಅಟ್ಲೀಸ್ಟ್ ಮನೆಯಿಂದ ದೂರ ಇರ್ತಾರಲ್ವ ಅದು ಕೂಡ ಬಹಳ ಫೇವರೇಬಲೇ ಪರವಾಗಿಲ್ಲ ಬಟ್ ನಾನು ಹೇಳಿದೆ ಒಂದೇ ಒಂದು ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿದ್ರ ಮುಖಾಂತರ ನೋಡಿ ಏನಾಗುತ್ತೆ ಅಂತ ಮತ್ತೊಂದು ವಿಚಾರ ಹೇಳಮ್ಮ ಈ ವ್ಯಕ್ತಿ ಬಹಳಷ್ಟು ಅನುಭವಿಸ್ತಾರೆ ಅನುಭವಿಸ್ತಾರಂಥ ಒಂದು ಇಂಡಿಕೇಷನ್ ಇದೆ ಒಟ್ಟಾರೆ ಯೋಚನೆ ಮಾಡದೆ ಖರ್ಚು ಮಾಡ್ತಾರೆ ಮಾಡ್ತಾರಂಥ ಮತ್ತೊಂದು ಇಂಡಿಕೇಷನ್ ಇದೆ ಅಮ್ಮ ತುಂಬಾ ಹಠ ಮಾಡ್ತಾರೆ ಅವ್ರಿಗೆ ಏನು ಬೇಕೋ ಹಾಗೇನೇ ನಡ್ಕೊಳ್ತಾರಂತ ಮತ್ತೊಂದು ಇಂಡಿಕೇಷನ್ ಇದೆ ಆಯ್ತಾ ತಗೋತಾ ಇದೀಗ ನಾನು ಹೇಳಿದಿ ಸಣ್ಣ ಟೆಕ್ನಿಕ್ ಅನ್ನ ಫಾಲೋ ಮಾಡ್ಲಿಕ್ಕೆ ನೋಡಿ ನೋಡಿ ಗೆಲ್ತಾರ ಅಂತ ಬಟ್ ಇದನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಡ್ರಾಪ್ ಮಾಡೋ ಹಾಗಿಲ್ಲ ಲೈಫಲ್ಲಿ ಅಚೀವ್ಮೆಂಟ್ ಬೇಕು ಲೈಫಲ್ಲಿ ಆ ಮಟ್ಟಕ್ಕೆ ಹೋಗಬೇಕು ಲೈಫಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಬಹಳ ಸುಸೂತ್ರವಾಗಿ ನಡಿಬೇಕು ಒಂದು ಫ್ರೆಂಡ್ಶಿಪ್ ಬರಬೇಕು ಒಂದು ಒಂದು ರಿಲೇಶನ್ಶಿಪ್ ಬರಬೇಕು ಒಂದು ಮ್ಯಾರೇಜ್ ಅಲ್ಲಿ ಕಂಟಿನ್ಯೂ ಆಗಬೇಕು ಈ ಒಂದು ತತ್ವವನ್ನು ಫಾಲೋ ಮಾಡ್ಬೇಕು ಅನ್ಯತಾ ಸಾಧ್ಯ ಇಲ್ಲ ಇದು ನೆನ್ಪಿಟ್ಕೊಂಡು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮಾಡಿಮಾ ಒಳ್ಳೇದಾಗ್ಲಿ ಹಾ ನೋಡಿ ಮಲ್ಲಿ ಏನಾಗುತ್ತೆ ಗೊತ್ತಾ ನಾನೊಂದು ಹೇಳ್ತೀನಿ ನಿಮಗೆ ಓಕೆ ಅನುಕೂಲ ಆಗಿದಾರೆ ಪರವಾಗಿಲ್ಲ ಅದು ಚೆನ್ನಾಗಿ ವರ್ಕ್ ಯಾಕಂದ್ರೆ ಗುರು ತುಂಬ ಚೆನ್ನಾಗಿ ಅದಕ್ಕೇ ಹೇಳಿದ್ದು ಬಹಳ ಒಳ್ಳೆ ಜಾತಕ ಅಂತ ನಿಮಗೆ ಅರ್ಥ ಆಯಿತಾ ಬಟ್ ಅವ್ರ ಹತ್ರ ಕೇಳಿ ನೋಡಿ ಯಾವುದೇ ಕೆಲಸ ಕಾರ್ಯಗಳು ಅರ್ಧದಲ್ಲಿ ನಿಂತ ನಂತರ ಪ್ರೊಸೀಡ್ ಆಗೋದು ಅದು ಅಲ್ಲಿಗಿಂತ ಮುಂಚೆ ಪ್ರೊಸೀಡ್ ಆಗೋಲ್ಲ ಬೇಕಾದ್ರೆ ಕೇಳಿ ನೋಡಿ ಒಮ್ಮೆ ನಿಲ್ಲುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ರೈಟಾ ಅದು ಹಾಗೇನೇ ಅದಕ್ಕೆ ಅದು ಕಂಟಿನ್ಯೂ ಆಗಬೇಕಾದ್ರೆ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಬೇಕಮ್ಮ ಆವಾಗ ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಓಕೆನಾ ಒಳ್ಳೆಯದಾಗಲಿ ತಾಯಿ ಕಾರ್ಯ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟಾ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕುಂಭಲಗ್ನ ಕುಂಭರಾಶಿಯವರ ಬಗ್ಗೆ ಮಾತಾಡಿದೆ ರೈಟ್ ಈಗೊಂದು ಜಾತಕ ಬಂತು ನೋಡಿ ಅಲ್ವಾ ಮಂಜುನಾಥ್ ಅಂತ ಏನೋ ಹೇಳಿ ರೈಟ್ ಅದು ಲಗ್ನ ಜಾತಕ ನೋಡಿ ಮ್ಯಾರೇಜ್ ಆಗಿಲ್ಲ ಇನ್ನೂ ಕೂಡ ಹಾಗಾದ್ರೆ ಅವ್ರು ಏನು ಮಾಡಬೇಕು ಒಂದು ಟೆಕ್ನಿಕ್ ಹೇಳಿಕೊಟ್ಟಿದ್ದೆ ಅನ್ನೋರಿಗೆ ಆನಂತರ ನಾನೀಗ ಈ ಎಪಿಸೋಡಲ್ಲಿ ಯಾವ ಟೆಕ್ನಿಕ್ ಹೇಳಿದೆ ಅದನ್ನೆಲ್ಲ ಫಾಲೋ ಮಾಡಿದಾಗ ಮೇ ಬಿ ಆ ಜಾತಕಕ್ಕೆ ನ ಸುಖ ಸಿಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಜಾತಕದ ಪ್ರಕಾರ ನಲ್ವತ್ತರ ನಂತರ ಸಂಗಾತಿ ಬರ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಖಂಡಿತ ಘಟನೆ ಘಟಿಸ್ತದೆ ರೈಟಾ ಓಕೆ ಈಗ ಕುಂಭರಾಶಿ ಕುಂಭಲಗ್ನದವರಿಗೆ ಸಂಬಂಧಪಟ್ಟಂತೆ ಈಗ ಈಗ ಎಣಿಸ್ಕೊಳ್ಳಿ ಈ ಲಗ್ನದವರು ಚಾ ಚಾ ಜಾ ಅಕ್ಷರನ ಹೆಸರಿಟ್ಕೊಂಡ್ರು ಶುಕ್ರನ ಅಕ್ಷರಗಳು ಚಾ ಜ ಇದು ಶುಕ್ರನಿಗೆ ಸಂಬಂಧಪಟ್ಟದ ಅಕ್ಷರಗಳು ಈ ಅಕ್ಷರನ ಹೆಸರನ್ನ ಇಟ್ಟುಕೊಂಡ್ರಿ ಅಂತ ಇಟ್ಕೊಳ್ಳೋಣ ಏನಾಗುತ್ತೆ ಈಗ ತಾವು ಡೆಫಿನೆಟ್ ಆಗಿ ಎಲ್ಲೋ ಒಂದು ಕಡೆ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಇರುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಒಂದಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರ್ಬೋದು ಬಟ್ ಇದರಲ್ಲಿ ಹೆದರುವಂಥ ಅವಶ್ಯಕತೆಗಳು ಖಂಡಿತ ಇಲ್ಲ ನಾನು ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ ಆಲ್ರೆಡಿ ಸೊ ಅದನ್ನು ಮಾಡಿಕೊಂಡಾಗ ಮೇ ಬಿ ಇದರಿಂದ ನೀವು ಹೊರಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಹೆದರು ಎಲ್ಲ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ರೈಟ್ ತುಂಬಾ ಚೆನ್ನಾಗಿದ್ದು ವರ್ಕ್ ಆಗುತ್ತೆ ಅದೇ ರೀತಿ ಅನ್ಸ್ಕೊಳ್ಳಿ ನಿಮ್ಮ ಜಾತಕಕ್ಕೆ ಸಂಬಂಧವಾಗಿ ಎಸ್ ಅಕ್ಷರದಲ್ಲಿ ಹೆಸರನ್ನು ಇಟ್ಕೊಂಡು ಎಸ್ ಅಕ್ಷರ ಹೆಸರು ಬಂತು ಕುಂಭರಾಶಿ ಕುಂಭಲಗ್ನ ಜಾತಕ ಎಸ್ ಇಸ್ ದ ಮಚ್ ಬೆಟರ್ ಅಂತ ಹೇಳ್ಬೋದು ಪರವಾಗಿಲ್ಲ ಅಚೀವ್ಮೆಂಟ್ ನಿಮ್ಮ ಪಾಲಿಗೆ ಬರುತ್ತೆ ವಿದೇಶ ಪ್ರಯಾಣ ಮಾಡುವಂಥದ್ದು ದೂರ ಹೋಗುವಂಥದ್ದು ಟೆಕ್ನಿಕಲ್ ನಾಲೆಜನ್ನು ಬಳಸ್ಕೊಂಡು ಜೀವನವನ್ನು ನಿರ್ವಹಣೆ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಕುಂಭರಾಶಿ ಕುಂಭಲಗ್ನದವರಿಗೆ ಎಸ್ ಅಕ್ಷರದಿಂದ ಹೆಸರು ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಲ್ವಾ ಎಸ್ ಅಕ್ಷರದಿಂದ ಸಾ ಯಾವುದೇ ಸಾ ಇರ್ಬೋದು ಶಾ ಇರ್ಬೋದು ಯಾವುದೇ ಅಕ್ಷರಗಳು ರೈಟ್ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾರೆ ರೈಟ್ ಅದೇ ಎಣಿಸ್ಕೊಳ್ಳಿ ಯಾರ ಲಾ ವಾ ಹೆಸರು ಯಾರ ರ ಲ ಹ ಚಂದ್ರನ ಹೆಸರುಗಳು ಚಂದ್ರನ ಹೆಸರನ್ನು ಇಟ್ಟುಕೊಂಡಾಗ ಏನಾಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಕೆಲವೊಂದು ಬಾರಿ ಕ್ರಿಯೇಟ್ ಆಗುವ ಸಾಧ್ಯ ತೀರಾ ಜಾಸ್ತಿ ಅಂತೂ ಇದ್ದೇ ಇರ್ತದೆ ಬಟ್ ಈ ಹೆಸರನ್ನ ಇಟ್ಕೊಂಡಾಗ ಒಂದು ಭೂಮಿ ವಿಚಾರ ಮನೆ ವಿಚಾರ ಅಂದರೆ ಕುಟುಂಬದಿಂದ ಬರತಕ್ಕಂತಹ ಅಲ್ವಾ ಹಿರಿಯರಿಂದ ಬರತಕ್ಕಂತಹ ಭೂಮಿ ವಿಚಾರ ಮನೆ ವಿಚಾರ ಇದೆಲ್ಲ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗ್ಬೋದು ಅಥವಾ ಅದು ಕೋರ್ಟ್ ಕಚೇರಿಗೆ ಹೋಗಿ ಕೂಡ ನಿಮ್ಮ ಪಾಲಿಗೆ ಬರ್ಬೋದು ಅಥವಾ ಎಲ್ಲಿ ಮನೆ ಮಾಡ್ತೀರಾ ಅಲ್ಲಿ ಎಲ್ಲೊಂದು ಕಡೆ ನಾಗದೋಷ ಅಥವಾ ಇನ್ನಿತರ ದೋಷಗಳು ಬಂದು ಅಲ್ಲಿ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಖಂಡಿತ ಇದ್ದೇ ಇರ್ತವೆ ಇಲ್ಲಿ ಕೂಡ ನಿಮಗೆ ಏನಾಗುತ್ತೆ ಈಗ ಯಾರ ಲಾವ ಅಕ್ಷಣ ಹೆಸರು ಹೆಸರು ಹೆಸರಿಟ್ಕೊಂಡಿದ್ರೆ ಅಂದಾಗ ಮನೆ ಮಾಡಿದ ನಂತರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡುವ ಸಾಧ್ಯತೆಗಳು ಕೂಡ ಜಾಸ್ತಿ ಅದರಿಂದಾಗಿ ಆ ಹೆಸರು ತುಂಬಾ ಫೇವರಬಲ್ ಅಂತ ನೋಡಿ ಇಟ್ಕೊಂಡಾಗ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದೇ ಇರುತ್ತೆ ಇದರಲ್ಲಿ ಪಾಸಿಟಿವ್ ಅಂತ ಉಂಟು ಇಲ್ಲ ಅಂತ ಏನಿಲ್ಲ ಬಟ್ ಅಲ್ಲಿ ಸಮ ಹೆಲ್ತಿಗೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧ ವಿಚಾರಗಳಲ್ಲಿ ಒಂದಷ್ಟು ತೊಂದರೆಗಳು ನಿಮ್ಮನ್ನ ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇತ್ತು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಟೆಕ್ನಿಕ್ ಗೊತ್ತಿದ್ದೇನೆ ಫಾಲೋ ಮಾಡಿ ಯಾವ್ದು ಪ್ರಾಬ್ಲಮ್ ಉಂಟು ಏನು ಪ್ರಾಬ್ಲಮ್ ಆಗಲ್ಲ ತುಂಬಾ ಚೆನ್ನಾಗಿರ್ತಾರೆ ರೈಟ್ ತಾನೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ

ಐ ಅಕ್ಷರ ಇ ಅಕ್ಷರ ಯು ಅಕ್ಷರನ ಹೆಸರಿಟ್ಕೊಂಡ್ರಿ ಅಂತ ಇಟ್ಕೊಳ್ಳೋಣ ಓಕೆನಾ ಈಗ ಎ ಅಕ್ಷರ ಹೆಸರಿಟ್ಕೊಂಡಾಗ ಅದರ ಒಂದು ವಿಚಾರಣೆ ಬೇರೆ ಐ ಇ ಮತ್ತು ಯು ಅಕ್ಷರನ ಹೆಸರಿಟ್ಕೊಂಡಾಗ ವಿಷಯ ಬೇರೆ ಇರುತ್ತೆ ಬಟ್ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಇಲ್ಲಿ ಕೂಡ ನಿಮ್ಗೇನಾಗುತ್ತೆ ಎಲ್ಲೊಂದು ಕಡೆ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟಬನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಅದು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಆಗ ಇದನ್ನೆಲ್ಲ ಫಾಲೋ ಮಾಡಿ ನೋಡಬೇಕು ನೀವು ಹೌದಾ ಅಲ್ವಾ ಅಂತ ಅಂಥದ್ದು ನಾನು ಪರಿಹಾರ ಹೇಳಿದ್ದೇನೆ ಸೊ ಅದನ್ನು ಮಾಡಿಕೊಂಡಾಗ ಅದನ್ನೊಂದು ಲೈಫಲ್ಲಿ ಕಂಟಿನ್ಯೂ ಆಗಿ ಫಾಲೋ ಮಾಡ್ತಾ ಹೋದಾಗ ಕುಂಭರಾಶಿ ಲಗ್ನ ಮೇ ಬಿ ನಿಮ್ಮ ಲೈಫಲ್ಲಿ ಅಂಥ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಆಗಿಬಿಡ್ತವೆ ರೈಟ್ ತಾನೆ ಓಕೆನಾ ಇದು ವಿಚಾರ ಅಂತ ಹೇಳಿ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡೋಣ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಅಮ್ಮ ಯಾರ್ ಮಾತಾಡ್ತಿದ್ರಮ್ಮ ಎಲ್ಲಿಂದ ನಾನು ಸರೋಜಾ ಅಂತ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಿದ್ದೆ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನನ್ನ ಮಗನ ಬಗ್ಗೆ ತಿಳ್ಕೊಬೇಕು ಸರ್ ಮಗನ ಹೆಸರು ಹುಟ್ಟಿದ ದಿನಾಂಕ ಹುಟ್ಟಿದ ದಿನಾಂಕ 23 1 1992 ಓಕೆ ಬೆಳಗಿನ ಜಾವ ಬೆಳಗಿನ ಜಾವ 2:50

ಪುಬ್ಬಾ ನಕ್ಷತ್ರ ಸಿಂಹರಾಶಿ ರೈಟ್ ಅಮ್ಮ ಅಥವಾ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ತಿಳ್ಕೊಬೇಕು ಭವಿಷ್ಯದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಕಟ್ಪಾಡಿಗೆ ಬರಬೇಕಮ್ಮ ಏನಾದ್ರು ಅರ್ಜೆಂಟ್ ಆಗಿ ಕ್ವಶನ್ ಇದ್ರೆ ಹೇಳಿಮ್ಮ ಹೇಳ್ತೇನೆ ಬಗ್ಗೆ ಅದು ಏನ್ ಕೇಳ್ಬೇಕಮ್ಮ ಹೇಳಿ ನಿಮ್ಮಲ್ಲಿ ಸರಿಯಾದ ಪ್ರಶ್ನೆಗಳೇ ಇಲ್ಲದೆ ಕಾಲ್ ಮಾಡ್ತೀರಾ ರೈಟ್ ಮತ್ತೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಏನೋ ಒಂದು ಅಂತ ನಿಮಗೇನೆ ಗೊತ್ತಿರಲ್ಲ ಇದು ಪರಿಸ್ಥಿತಿ ರೈಟ್ ಏನಪ್ಪ ತಿಳ್ಕೊಳ್ಬೇಕು ದಯವಿಟ್ಟು ಯಾರಾದರೂ ಕರೆ ಮಾಡಬೇಕಾದ್ರೆ ಒಂದಂತೂ ನೆನ್ಪಿಟ್ಕೊಳ್ಳಿ ನಾನು ಆನ್ಲೈನಲ್ಲಿದ್ದೀನಿ ಆನ್ಲೈನ್ ಅಲ್ಲಿ ಅದು ಆನ್ ಯಾರ ರೈಟ್ ಓಕೆ ಅಲ್ಲಿ ಏನಾದರೂ ಒಂದು ವಿಶೇಷ ರೀತಿಯಲ್ಲಿ ಕಷ್ಟ ಇದ್ದೀರಾ ಇದ್ದೀರಾ ಅಂದ್ರೆ ಒಂದು ಪ್ರಶ್ನೆ ಮಾಡಿ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಆಗ ನಾನೊಂದು ಅಲ್ವಾ ನಾ ಈಗ ಎಷ್ಟೇ ಪ್ರಯತ್ನ ಮಾಡಿದ್ರು ಮದುವೆ ಆಗ್ತಾ ಇಲ್ಲ ಇದೊಂದು ಪ್ರಶ್ನೆ ರೈಟ್ ಎಷ್ಟೇ ಪ್ರಯತ್ನ ಮಾಡಿದ್ರು ಆರೋಗ್ಯ ಸಮಸ್ಯೆ ಕರೆಕ್ಟ್ ಆಗ್ತಾ ಇಲ್ಲ ಇದೊಂದು ಪ್ರಶ್ನೆ ಆಯಿತಾ ಸುಮ್ಮನೆ ಏನೋ ಭವಿಷ್ಯದ ಬಗ್ಗೆ ಹೇಳಿ ಅವನ ಹಾಗೆ ಮಾಡಿ ಹೀಗೆ ಮಾಡಿ ತೋ ಇದೆಲ್ಲ ವೇಸ್ಟ್ ಆಫ್ ಟೈಮ್ ಅಂತ ಹೇಳಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೇರೆಯವರ ಸಮಯನ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೇನೆ ಅದು ನಿಮಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತೇವೆ ಓಕೆನಾ ರೈಟ್ ಹಾಗೆ ಕುಂಭಲಗ್ನದವರಿಗೆ ಗೊತ್ತಾಯಿತೀಗ ಎ ಅಕ್ಷರಿಂದ ಐ ಅಕ್ಷರಿಂದ ಈ ಅಕ್ಷರಿಂದ ಈ ಅಕ್ಷರ ಹೆಸರು ಇಟ್ಕೊಂಡಾಗ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ರೈಟ್ ತಾನೆ ಓಕೆನಾ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ರೈಟ್ ಓಕೆನಾ ಓಕೆ ಈ ಒಂದು ಲಗ್ನಗಳ ಬಗ್ಗೆ ಇನ್ನಷ್ಟು ವಿಚಾರಗಳಿವೆ ಖಂಡಿತ ಮಾತಾಡಿದೇನೆ ಈಗ ನಾವೇನು ಮಾಡೋಣ ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ವಾಸ್ತು ಯಾವ ರೀತಿ ಕೆಲಸ ಮಾಡ್ತದೆ ವಾಸ್ತುವಿನ ವಿಚಾರದಲ್ಲಿ ಸ್ವಲ್ಪ ಮಾತಾಡೋಣ ನಿನ್ನೆ ನಿಮಗೆ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗ ವಾಯುವ್ಯದ ಭಾಗ ಯಾವ ರೀತಿ ಕೆಲಸ ಮಾಡ್ತದೆ ಅದರ ಬಗ್ಗೆ ಟೋಟಲಿ ನಿಮಗೆ ಒಂದು ಡೀಟೇಲನ್ನು ಕೊಟ್ಟಿದ್ದೇನೆ ಸಪೋರ್ಟಿವ್ ಸಿಸ್ಟಮ್ ನಿಮಗೆ ಬೇಕು ಸಪೋರ್ಟ್ ಬೇಕು ಯಾರಿಂದ ಸಪೋರ್ಟ್ ಬೇಕು ಹೇಗೆ ಸಪೋರ್ಟ್ ಬೇಕು ಅದಕ್ಕೆ ಬೇಕಾದಂತಹ ರೆಮಿಡೀಸ್ ಏನಿದೆ ಅದನ್ನು ನಿನ್ನೆ ನಿನ್ನೆ ದಿನ ಹೇಳಿಕೊಟ್ಟಿದ್ದೆ ಇವತ್ತು ಬಂದು ಉತ್ತರದ ಭಾಗಕ್ಕೆ ಸಂಬಂಧಪಟ್ಟಂತೆ ತಾನೆ ನಾರ್ತ್ ಕಾರ್ನರ್ ನಾರ್ತ್ ಅಂದರೆ ಉತ್ತರದ ಭಾಗ ಮನೆಯ ಉತ್ತರದ ಭಾಗ ತಾನೆ ಸೊ ಹಾಗಾದ್ರೆ ಉತ್ತರದ ಭಾಗ ಯಾಕಪ್ಪ ಬೇಕು ಉತ್ತರದ ಭಾಗ ವಿಶೇಷ ರೀತಿಯಲ್ಲಿ ಅದು ಜಲತತ್ವಕ್ಕೆ ಸಂಬಂಧಪಟ್ಟಂತಹ ಒಂದು ಝೋನ್ ಆಗಿರ್ತದೆ ಜಲತತ್ವ ರೈಟ್ ಓಕೆನಾ ಜಲ ಈಗ ಜಲತತ್ವ ಯಾಕಪ್ಪ ಬೇಕು ಆನಂತರ ಕುಬೇರನ ಮೂಲೆ ಅಂತ ಕರಿತೇವೆ ರೈಟ್ ಉತ್ತರದ ಭಾಗ ಕುಬೇರನ ಮೂಲೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ನೈಋತ್ಯದ ಭಾಗವನ್ನು ಕುಬೇರನ ಮೂಲೆ ಅಂತ ನೈಋತ್ಯದ ಭಾಗ ಕುಬೇರನ ಮೂಲೆ ಅಲ್ಲ ಓಕೆನಾ ಇದು ಅರ್ಥ ಮಾಡ್ಕೊಳ್ಳಿ ಉತ್ತರದ ಭಾಗ ಇರೋದು ಅದು ಕುಬೇರನ ಮೂಲೆ ಯಾಕಂದ್ರೆ ಉತ್ತರದ ಭಾಗದಿಂದ ಹಣ ಬರಬೇಕು ನೈಋತ್ಯದ ನೈಋತ್ಯದಲ್ಲೂ ಅದು ಶೇಖರಣೆ ಆಗಬೇಕು ರೈಟ್ ಅದಕ್ಕೆ ನೈಋತ್ಯ ಭಾಗವನ್ನು ಕುಬೇರನ ಮೂಲೆ ಅಂತ ಅಂತ ಕರೆಯುವುದೇ ಹೊರದು ಬೇರೆ ಯಾವುದೇ ಕಾರಣಗಳಿಲ್ಲ ಬಟ್ ಎಕ್ಸಾಕ್ಟಾಗಿ ನಿಮಗೆ ಕುಬೇರನ ಮೂಲೆ ಅಂದರೆ ಅದು ನಿಮ್ಮ ಉತ್ತರದ ಭಾಗ ಯಾಕಂದರೆ ಕುಬೇರನ ಜಾಗ ಯಾಕಂದರೆ ಅದು ಅಲ್ಲಿಂದಲೇ ಹಣ ನಿಮಗೆ ಫ್ಲೋ ಆಗಿ ಬರಬೇಕಾಗುತ್ತೆ ಅಲ್ಲಿಂದ ಅಪರ್ಚುನಿಟಿ ಬರಬೇಕಾಗುತ್ತೆ ಅಲ್ಲಿಂದ ನಿಮಗೆ ಅವಕಾಶಗಳು ಬರಬೇಕಾಗುತ್ತೆ ಅಲ್ಲಿಂದಲೇ ಹಣಕಾಸು ಬರುತ್ತೆ ಜಲತತ್ವ ಅಂದರೆ ಹಣಕಾಸು ಅಲ್ಲಿಂದಲೇ ಬರಬೇಕೆ ಹೊರದು ಬೇರೆ ಎಲ್ಲಿಂದ ಕೂಡ ಬರೋದಿಲ್ಲ ಅಂತ ಹೇಳ್ತೇನೆ ಅಂದರೆ ಸೌತ್ ಈಸ್ಟ್ ಹಣ ಫ್ಲೋ ಆಗುವಂಥದ್ದು ಅದು ವಿಷಯ ಬೇರೆ ಹಣಕಾಸು ಹೆಚ್ಚು ಆಗಬೇಕು ನಿಮಗೆ ಅದು ಸೌತ್ ಈಸ್ಟ್ ಕಾರ್ನರ್ ಅದಕ್ಕೆ ಸಹಾಯ ಅಂತೂ ಮಾಡಿಯೇ ಮಾಡ್ತಾರೆ ರೈಟಾ ಇದರ ವಿಶೇಷತೆ ಏನಿರ್ತದೆ ಖಂಡಿತ ಅದರ ಬಗ್ಗೆ ಮಾತಾಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ಕಾರ ಗುರುಜಿ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಆ ನನ್ನ ಹೆಸರು ಮಂಜುಳಾ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಹಾ ನನ್ ಬಗ್ಗೆ ತಿಳ್ಕೋಬೇಕಾಯಿತ್ತು ಗುರುಜಿ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಆ ಜೂನ್ ಟೆನ್ ಟು ನೈನ್ಟೀನ್ ಸೆವೆಂಟಿ ಫೈವ್ ಇವಾಗ ಪ್ರೋಗ್ರಾಮ್ ಎಡಿಸಿತ್ತಲ್ಲ ಗುರುಜಿ ಅದಕ್ಕೆ ಫೋನ್ ಮಾಡಿದೆ ಜೂನ್ ಟೆನ್ ಜೂನ್ ಟೆನ್ ನೈನ್ಟೀನ್ ಸೆವೆಂಟಿ ಫೈವ್ ಓಕೆ ಓಕೆ ಸಮಯ ಹೇಳಿಮ್ಮ

ಓಕೆ ಹೆಸರು ನಿಮ್ಮನ್ನ ಮಂಜುಳಾ ಅಂತಲೇ ಕರೀತಾರಮ್ಮನೇ ಕರೀತಾರೆ ಒಳ್ಳೆ ಜಾತಕ ಅಲ್ವಮ್ಮ ಇದು ನೀವು ನೀವು ಮೆಂಟಲ್ ಟೆನ್ಷನ್ ಮಾಡ್ಕೊಳ್ತೀರಾ ಅದಕ್ಕೆ ಈಗ ನಿಮ್ಮ ಮಾನಸಿಕ ಪರಿಸ್ಥಿತಿ ಸರಿ ಇರುವುದಿಲ್ಲ ನೀವು ಯಾವಾಗಲೂ ಡಿಪ್ರೆಷನ್ ಅದಕ್ಕೆ ಏನ್ ಮಾಡೋಣಮ್ಮ ಈಗ ರೈಟ್ ಅದು ನೀವು ತಾನೆ ಬೆಳಿಗ್ಗೆ ಅದು ಮೆಡಿಟೇಷನ್ ತಾನೆ ಕೆಲವು ಮಂತ್ರಗಳನ್ನು ಜಪ ತಾನೆ ಅದು ಗುರುವಿಗೆ ಸಂಬಂಧಪಟ್ಟಂತೆ ಆಗೇನಾದ್ರೆ ಚಂದ್ರ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗಿಬಿಡ್ತಾನೆ ಪರವಾಗಿಲ್ಲ ಚಂದ್ರನ ಮಂತ್ರ ಜಪ ಮಾಡಿ ಆ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ಎಳ್ಳೆಣ್ಣೆಯನ್ನು ದಾನ ಮಾಡಿ ಬನ್ನಿ ಸೋಮವಾರ ಸೋಮಾರ್ ದಿವಸ ತುಂಬ ತುಂಬಾ ಚೆನ್ನಾಗಿ ಆ್ಯಕ್ಚುಲಿ ಒಳ್ಳೆ ಜಾತಕ ಇದು ಅಂತ ಸಮಸ್ಯೆ ಜಾತಕ ಖಂಡಿತ ಅಲ್ಲ ಬಟ್ ಮ್ಯಾನೇಜ್ ಮಾಡ್ಲಿಕ್ಕೆ ಗೊತ್ತಿರಬೇಕು ಯಾಕಂದ್ರೆ ಶನಿ ಮತ್ತೆ ಚಂದ್ರನ ಕಾಂಬಿನೇಷನ್ಸ್ ಇದೆ ಅದಕ್ಕೆ ಏನಾಗುತ್ತೆ ಡಿಪ್ರೆಷನ್ಗೆ ಹೋಗ್ತೀರಾ ತೊಂದರೆ ನೀವು ಯಾವ ಮನೆಗೆ ಬಂದಾಗ ಸರಿ ಇರ್ತೀರಾ ಕೆಲಸಕ್ಕೆ ಹೋದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ರೈಟಾ ಏನಮ್ಮ

ಟೆನ್ಷನ್ ಕಡಿಮೆ ತಾನೇ ಅದಕ್ಕೆ ಎಷ್ಟೆಲ್ಲ ಉಪಾಯಂಟು ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ರೈಟ್ ಅದೇನು ನೀವೇ ಮಾಡ್ಕೊಳ್ಳಿ ಬೆಳಗ್ಗೆ ಇದು ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀನಿ ನಾನು ರೈಟಾ ಓಕೆನಾ ಆ ನಂತರ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ರುದ್ರಾಭಿಷೇಕ ಕೊಡಿ ಆನಂತರ ಎಳ್ಳೆಣ್ಣೆಯನ್ನು ದಾನ ಮಾಡಿ ಬನ್ನಿ ಇದು ಒಳ್ಳೆ ರಿಸಲ್ಟನ್ನು ಅನ್ನು ಕೊಡುತ್ತೆ ನಿಮಗೆ ಅದರಿಂದ ಹೆದರುವಂಥ ಅವಶ್ಯಕತೆ ಇಲ್ಲ ಆನಂತರ ಮಂಗಳವಾರ ಮಂಗಳವಾರ ದಿವಸ ನೀವು ಗಣಪತಿ ಟೆಂಪಲ್ಗೆ ಹೋಗಿ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡ್ತದೆ ಅದೇನು ಅಂತ ಸಮಸ್ಯೆ ಜಾತಕ ಅಂತ ಖಂಡಿತ ಅಲ್ಲಮ್ಮ ಇದು ನಾವು ಎಣಿಸ್ಕೊಳ್ಳೋದು ಅಷ್ಟೆಲ್ಲ ಕೆಲವು ಜಾ ನೋಡಿ ಇದು ಫಾಲೋ ಮಾಡೋ ಜಾತಕ ಅಂತ ಉಂಟಮ್ಮ ನಿಮಗೆಲ್ಲ ಕಂಫರ್ಟ್ ಆಗಿರ್ಬೇಕು ಲಗ್ಸುರಿ ಇರಬೇಕು ಎಲ್ಲ ರೀತಿಯಲ್ಲಿ ಕೂಡ ನೀವು ಸ್ವಲ್ಪ ಆಚೆ ಆದ್ರೂ ಕೂಡ ಸಹಿಸಲ್ಲ ನೀವು ಅನ್ನ ರೈಟಾ ಅಥವಾ ಮತ್ತೆ ಅದನ್ನ ಪ್ರಿಪೇರ್ ಮಾಡಿ ತಾನೆ ನಿಮ್ಗೆ ಬೇಕಾದ ಹಾಗೆ ನಿಮ್ಮ ಮನೆ ನಮ್ಮ ಮನೆಯನ್ನ ಆ ರೀತಿಯಾಗಿ ಆ ರೀತಿಯಾಗಿ ನೀವು ಅಲಂಕಾರ ಮಾಡಿ ಅಥವಾ ಆ ರೀತಿಯಾಗಿ ಅದನ್ನು ಒಂದು ಸಿಸ್ಟಮೆಟಿಕ್ ಆಗಿ ಎಲ್ಲವನ್ನು ಆರ್ಗನೈಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇರುವಂತ ಡೆಸ್ಕ್ ಏನುಂಟು ಅಲ್ಲಿ ಕೂಡ ಆರ್ಗನೈಸ್ ಮಾಡ್ಕೊಳ್ಳಿ ಅಲ್ಲ ಅಥವಾ ಶುಕ್ರ ಚೆನ್ನಾಗಿ ಕೆಲಸ ನೋ ಡೌಟ್ ತುಂಬಾ ಚೆನ್ನಾಗಿರ್ತೀರ ಓಕೆ ಒಳ್ಳೆ ರಿಸಲ್ಟ್ ಅಂತ ಬಂದೇ ಬರುತ್ತಮ್ಮ ಓಕೆನಾ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿಮ್ಮ ಈ ಜಾತಕದಲ್ಲಿ ವಿಶೇಷ ಇದೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಇರಿಟೇಷನ್ ಉಂಟಮ್ಮ ಅಥವಾ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಪಾರ್ಟ್ನರ್ ಯಾರಿದೆ ಅವ್ರ ಜೊತೆ ಒಳ್ಳೆ ವ್ಯವಹಾರನ ನೀವು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಅವ್ರ ಜೊತೆ ಜೊತೆ ಒಳ್ಳೆ ಸಂಬಂಧಗಳನ್ನು ಬೆಳೆಸ್ಕೊಳ್ಳಿ ಮಾ ಆ ನಂತರ ನಾನು ಹೇಳಿದ ಕೆಲವು ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ತಾಯಿ ಕಾರ್ಯ ಮಾಡಿದಕ್ಕೆ ಧನ್ಯವಾದಗಳಮ್ಮ ರೈಟಾ ಎಸ್ ಅಮ್ಮ ಏನು ಸಮಸ್ಯೆನೇ ಇರಲ್ಲ ಸುಮ್ ಸುಮ್ಮನೆ ನಮಗೆ ರೈಟ್ ಸುಮ್ ಸುಮ್ಮನೆ ಏನೋ ಒಂದು ಕಡೆ ಅಲ್ವಾ ಅದಾಯ್ತು ಆಯ್ತು ಇದಾಯ್ತು ಹಾಗೆ ಅದು ನಾವು ಹೆದ್ಕೊಳ್ತೇವೆ ಇಲ್ಲಿ ಗಾಬರಿ ಬಿಳಿದು ಬಿಡ್ತು ಏನಾಗುತ್ತೆ ಏನಾಗುತ್ತೆ ರೈಟ್ ಓಕೆ ಉತ್ತರದ ಭಾಗ ಒಂದು ಕುಬೇರ್ನಿಗೆ ಸಂಬಂಧಪಟ್ಟ ಜಾಗ ಅಲ್ವಾ ಅದು ಜಲ ತತ್ವಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿ ಈಗ ಜಲತತ್ವ ಯಾಕಪ್ಪ ಬೇಕು ಅಲ್ವಾ ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೆ ಜಲ ಬೇಕಾ ಅಲ್ಲ ಮುಖ ತುಳಿಗೆ ಸ್ನಾನ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಜಲ ಬೇಕು ಅಡುಗೆ ಮಾಡ್ಲಿಕ್ಕೆ ಜಲ ಬೇಕು ಪ್ರತಿಯೊಂದು ಜಲ ಇಲ್ಲದೆ ಜೀವನನೇ ಇಲ್ಲ ರೈಟ್ ತಾನೇ ಓಕೆನೇ ಜಲ ಇಲ್ಲದೆ ನಮಗೆ ಜೀವನನೇ ಇರೋದಿಲ್ಲ ಅಲ್ವಾ ಹಾಗಾದ್ರೆ ಜಲ ಯಾಕೆ ಬೇಕು ಜಲ ಕ್ಲೆನ್ಸಿಂಗ್ ಮಾಡಲಿಕ್ಕೆ ಬೇಕಾಗುತ್ತೆ ಅಲ್ವಾ ಜಲ ಯಾಕೆ ಬೇಕು ಜಲ ಇಮೋಷನ್ಸ್ ಲೆವೆಲಲ್ಲಿ ಕೆಲಸ ಮಾಡುವಂಥದ್ದು ೋಷನ್ಸ್ಗೆ ಸಂಬಂಧಪಟ್ಟಂತೆ ಜಲ ನಿಮಗೆ ಕೆಲಸ ಮಾಡಲೇಬೇಕು ಹಣಕಾಸು ಫ್ಲೋ ಆಗಬೇಕಾದ್ರೆ ಜಲತತ್ವ ನಿಮಗೆ ಅಲ್ಲಿ ಸರಿಯಾದ ವೇಯಲ್ಲಿ ಇರಲೇಬೇಕಾಗುತ್ತೆ ಇದೆಲ್ಲ ವಿಷಯಗಳು ಅಲ್ಲಿ ಇದ್ದೇ ಇರ್ತವೆ ಅಲ್ವಾ ಈಗ ಹೆಣ್ಸ್ಗಳಲ್ಲಿ ಮನೆಯಲ್ಲಿ ಒಂಥರ ಡಿಪ್ರೆಷನ್ನ ವಾತಾವರಣ ಮನೆಯಲ್ಲಿ ಜಲತತ್ವ ಸರಿ ಇಲ್ಲದಾಗ ಏನಾಗುತ್ತೆ ನೀವು ಕಾಂಪ್ರಮೈಸ್ ಆಗೋಲ್ಲ ಬೇರೆಯವರ ಮಾತಿನ ಜೊತೆಗೆ ಅಥವಾ ಗಂಡ ಹೆಂಡತಿ ಇರ್ಬೋದು ಮಕ್ಕಳಿರ್ಬೋದು ತಂದೆ ತಾಯಿ ಏನೇ ಇದ್ರು ಕೂಡ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗೋಲ್ಲ ನೀವು ಹೇಳಿದೆ ನಿಮಗೆ ಆಗ್ಬೇಕು ಯಾಕಂದ್ರೆ ಆ ಜಲತತ್ವ ವೀಕ್ ಆಗಿದ್ದಾಗ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿಪರೀತ ರೀತಿಯಲ್ಲಿ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರಿಗೂ ಕೂಡ ಒಬ್ಬರು ಅವರಿಗೊಬ್ಬರಿಗೆ ಇಮೋಷ್ನಲ್ ಟಚೇ ಇರುವುದಿಲ್ಲ ಇಮೋಷ್ನಲ್ ಆಗಿ ಅವರಿಗೆ ಯಾವುದೇ ರೀತಿಯ ಒಂದು ಭಾವನೆಗಳೇ ಇರುವುದಿಲ್ಲ ಭಾವನೆಗಳೇ ಭಾವನೆ ರಹಿತವಾಗಿ ಬಿಡ್ತಾರೆ ಏನಾಗುತ್ತೆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಒಂದೇ ವಿಚಾರ ಮತ್ತೆ ಏನಿರ್ತದೆ ಅಂದರೆ ಯಾವಾಗ ನಿಮಗೆ ಆರೋಗ್ಯದ ಸಮಸ್ಯೆಗಳು ಇದರ ಮುಖಾಂತರ ಜಲತತ್ವ ಕಡಿಮೆ ಆದರೆ ಮನೆಯಲ್ಲಿ ಆರೋಗ್ಯದ ವಿಚಾರಗಳು ಬಾರಿ ಬಾರಿಗೂ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇರ್ತವೆ ಎಲ್ಲ ಹಣಕಾಸನ್ನು ಹಾಸ್ಪಿಟಲ್ಗೆ ಹೋಗಿ ಸುರಿಬೇಕಾದಂತಹ ಅನಿವಾರ್ಯತೆ ಏನೇ ಏನೇ ಮದ್ದು ಮಾಡಿದ್ರೂ ಕೂಡ ಆರೋಗ್ಯ ಭಾರಿ ಬಾರಿಗೂ ಕೆಟ್ಟು ಹೋಗುವ ಸಾಧ್ಯತೆಗಳು ತೀರಾ ತೀರಾ ಯಾಕಂದರೆ ನಿಮ್ಮನ್ನು ಜಲತತ್ವ ಇಲ್ಲ ಕ್ಲೆನ್ಸಿಂಗ್ ಮಾಡಲಿಕ್ಕೆ ಇಲ್ಲ ಅಲ್ವಾ ನಿಮ್ಮ ಶರೀರವನ್ನು ತೊಳಿಲಿಕ್ಕೆ ಬಿಡ್ತಾ ಇಲ್ಲ ಕ್ಲೆನ್ಸಿಂಗ್ ಮಾಡಲಿಕ್ಕೆ ಬಿಡ್ತಾಯಿಲ್ಲ ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರ್ತದೆ ಈಗೇನು ಮಾಡಬೇಕು ಉತ್ತರದ ಭಾಗವನ್ನು ನೀವು ಪರಿಶೀಲನೆಗೆ ಒಳಪಡಿಸಬೇಕಾಗಿತ್ತು ನೋಡಿ ನೀರಿನ ನೀರಿನ ಒಂದು ಸ್ವಭಾವ ಏನಿರ್ತದೆ ಅದು ಎಲ್ಲಿ ಬೀಳುತ್ತೋ ಅದೇ ಒಂದು ಪಾತ್ರೆ ಆಕಾರನ ಪಡ್ಕೊಳ್ತೀವಿ ಒಂದು ಲೋಟದಲ್ಲಿ ಹಾಕಿ ಲೋಟೆ ಆಕಾರ ಪಡ್ಕೊಂಡು ಬಿಡ್ತು ಬಟ್ಟಲಲ್ಲಿ ಹಾಕಿ ಬಟಲ್ನ ಆಕಾರ ಪಡ್ಕೊಂಡು ಬಿಡ್ತು ಹಾಕಿ ಡ್ರಮ್ನ ಆಕಾರನ ಪಡ್ಕೊಂಡು ಬಿಡ್ತು ಸೊ ಈ ರೀತಿಯಾಗಿ ನೀರು ಕೆಲಸ ಮಾಡಿ ಅದರ ಅರ್ಥ ಅರ್ಥವೇನೆಂದರೆ ನೀವು ಯಾವುದೇ ಸಿಟುವೇಷನ್ನಲ್ಲಿ ಇದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ನಿಮ್ಮನ್ನು ಹೊಂದಿಸಿಕೊಂಡು ಹೋಗುವಂಥದ್ದೇನಿದೆ ಅದು ಬಂದು ನಿಮ್ಮ ಜಲತತ್ವ ರೈಟ್ ಯಾವುದೇ ಪರಿಸ್ಥಿತಿ ಬರಲಿ ಅಲ್ವಾ ಕಷ್ಟ ಬರುತ್ತೋ ಸುಖ ಬರುತ್ತೋ ಎಲ್ಲೋ ಹೋಗ್ತಿರೋ ಯಾರ ಜೊತೆ ನೀರ್ತಿರೋ ಅದು ಏನು ಬೇಕಾದರೂ ಇರಲಿ ಅದಕ್ಕೆ ಬೇಕಾದಂತೆ ನೀವು ಒಂದು ಕನ್ವರ್ಟ್ ಆಗಿಬಿಡ್ತೀರಲ್ವಾ ಹೇಗೆ ಜಲ ಲೋಟದಲ್ಲಿ ಲೋಟಕ್ಕೆ ಲೋಟದ ಆಕಾರಕ್ಕೆ ಕನ್ವರ್ಟ್ ಆಗುತ್ತೆ ಆ ರೀತಿ ನಾವು ಕನ್ವರ್ಟ್ ಆಗ್ತೀವಲ್ವಾ ಅದನ್ನು ನಾವು ಯಾವುದೇ ರೀತಿಯಲ್ಲಿ ಕೂಡ ಟೆನ್ಷನ್ ತಗೊಳ್ಳದೆ ಇರಲಿಪ್ಪ ಈ ಸಿಟುಷನ್ ಅಲ್ಲಿ ನನಗಂತೂ ಗೊತ್ತಿದೆ ನಾನು ಅದು ಮಾಡ್ತಿರಲ್ವಾ ಅದು ಬಂದು ನಿಮ್ಮ ಜಲತತ್ವ ಯಾವಾಗ ಜಲತತ್ವ ಚೆನ್ನಾಗಿರ್ತದೆ ಸೊ ಈ ಸಿಟ್ಯುವೇಷನ್ ನಿಮ್ಮ ಮನೆಯಲ್ಲಿ ಆಗ ನೀವು ತೊಂದರೆ ಬಂದು ಕೂಡ ನೀವು ಹೆದರುವಂತ ಅವಶ್ಯಕತೆ ಇರುವುದಿಲ್ಲ ನೀವೇನು ಮಾಡ್ತೀರಾ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಂಡು ಬಾಳುವಂತಹ ಯೋಗ ಭಾಗ್ಯ ನಿಮ್ಮ ಪಲ್ಲಿಗೆ ಕ್ರಿಯೇಟ್ ಆಗುತ್ತೆ ಯಾವಾಗ ನಿಮ್ಮ ಮನೆಯ ಜಲತತ್ವ ಅಂದ್ರೆ ಉತ್ತರದ ಭಾಗ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ರೈಟ್ ನನಗೆ ಗೊತ್ತಾಯ್ತು ಇಟ್ಕೊಳ್ತೀರಿ ಕರೆಯಲ್ಲಿದ್ದಾರೆ ಜಸ್ಟ್ ಗುರುಗಳೇ ಯಾರು ಮಾತಾಡ್ತಿದ್ರಿ ಸರ್ ಸರ್ ಇಲ್ಲಿಂದ ತುಮಕೂರು ಡಿಸ್ಟಿಕ್ ರುದ್ರೇಶ ಹೌದು ಸರ್ ಓಕೆ ಪ್ರಾಬ್ಲಮ್ ಇದೆ ನಮ್ದು ಸ್ವಲ್ಪ ಜಮೀನಿಂದು ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಹೇಳಿ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಎಂಟು ಎಂಟು ಒಂಬೈನೂರ ಓಕೆ ಬೆಳಿಗ್ಗೆ ಎಂಟು ಹದಿನೈದು ಸರ್ ಬೆಳಿಗ್ಗೆ ಎಂಟು ಹದಿನೈದು ಹುಟ್ಟಿದಲ್ಲಿ ಸರ್ ಹುಟ್ಟಿದಲ್ಲಿ ಸರ್ ತಾವು ತುಮಕೂರು ಡಿಸ್ಟ್ರಿಕ್ಟ್ ನಕ್ಷತ್ರ ಹೇಳಿ ಸರ್ ನಕ್ಷತ್ರ ಪೂರ್ವ ಪಾದ ಮೂರನೇ ಪಾದ ಎರಡನೇ ಪಾದ ಕುಂಭರಾಶಿ ಸರ್ నో డేట్ ఆఫ్ బర్త్ రిపీట్ సార్ అశ్విన్ నక్షత్ర మేషరా సార్ రైటా సార్ ಅದು ಅಶ್ವಿನಕ್ಷತ್ರ ಮೇಷರಾಶಿ ಉಂಟು ಸರ್ ಡೇಟ್ ಆಫ್ ರಾಂಗ್ ಇದೆ ದಯವಿಟ್ಟು ಅದರ ಮಾಡ್ಕೊಂಡು ನಾನು ಒಂದು ಮಾತು ಹೇಳ್ತೀನಿ ನಿಮಗೆ ಅವರು ಏನು ಗೊತ್ತಾ ಏನು ಈ ಭೂಮಿ ವಿಚಾರ ಸಮಸ್ಯೆ ಅಂತ ಹೇಳಿ ಅದು ನಿಮಗೆ ತುಂಬ ಸಮಯದಿಂದ ಇದ್ದಿರುವಂಥದ್ದು ಇನ್ನು ತುಂಬ ಸಮಯದವರೆಗೆ ಹೋಗುವಂಥದ್ದು ಅದು ಬೇಗನೆ ಸಾಲ್ವ್ ಆಗುವಂಥದ್ದು ಸಾಲ್ವ್ ಆಗುವಂಥದ್ದು ನಿಮ್ಮ ಮಾತಿನಿಂದಂತೂ ಕಂಡು ಬರ್ತಾ ಇಲ್ಲ ಓಕೆ ನಿಮ್ಮ ಮಾತಿನಿಂದದ್ದು ವ್ಯಕ್ತವಾಗ್ತಾ ಇಲ್ಲ ಅದು ಬೇಗನೆ ಸಾಲ್ವ್ ಆಗ್ಬೋದು ಅಂತ ಬಹಳಷ್ಟು ಶ್ರಮ ಪಡಬೇಕಾಗುತ್ತೆ ಭಾಳಷ್ಟು ಇನ್ಸಲ್ಟ್ ಆಗುತ್ತೆ ಬಹಳಷ್ಟು ಕಿರಿಕಿರಿ ಆಗುತ್ತೆ ಕೋರ್ಟ್ ಕಚೇರಿ ಕೂಡ ಹೋಗುವಂಥ ಭಾಗ್ಯ ಇದರಲ್ಲಂತೂ ಕ್ರಿಯೇಟ್ ಆಗಿದೆ ಓಕೆ ಸೊ ನೀವೇನು ಮಾಡಿ ಅಂದರೆ ನಾನು ಹೇಳ್ತೀನಿ ನಿಮಗೆ ನೀವು ಏನು ಮಾಡಿ ಅಂದರೆ ನೀವು ಬಹಳ ಸಿಂಪಲ್ ಅದು ಸೊಲ್ಯೂಷನ್ ಅನ್ನ ಫಾಲೋ ಮಾಡಿ ನೋಡಿ ಇದು ಇದು ಒಂದು ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅದು ನಿಮ್ಮ ಮಾತಿನಿಂದ ವ್ಯಕ್ತ ಆಗ್ಬೇಕು ನನಗಂತೂ ವ್ಯಕ್ತ ಆಗಿಲ್ಲ ಯಾಕಂದ್ರೆ ಡೇಟ್ ಆಫ್ ಬರ್ತ್ ಕೊಟ್ಟದೇ ರಾಂಗ್ ಉಂಟಿಲ್ಲ ಏನು ಮಾಡಕ್ ಆಗಲ್ಲ ರೈಟ್ ಅದರ ಅದರ ಅರ್ಥ ಏನಂದ್ರೆ ನೀವೇನು ಕೋರ್ಟ್ ಕಚೇರಿ ಲೆಕ್ಕಾಚಾರ ಹಾಕೊಳ್ತೀರ ಅದೆಲ್ಲ ಉಲ್ಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ ಆಯ್ತಾ ಸರ್ ಎಲ್ಲ ಉಲ್ಟಾಗುತ್ತೆ ಯಾವುದು ಕೂಡ ನಾನು ಹೇಳ್ತೀನಿ ನಿಮಗೆ ಬುಧವಾರ ಬುಧವಾರ ದಿವಸ ಒಂದು ಐದು ಕಿಲೋ ಹೆಸರು ಕಾಳನ್ನು ತಂದು ಅದನ್ನು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ದಯವಿಟ್ಟು ಯಾರಿಗದು ದಾನ ಮಾಡಿ ಪ್ರತಿ ಬುಧವಾರ ಇದನ್ನು ಮಾಡಿ ಸಾಧ್ಯ ಆದರೆ ರೈಟಾ ಸೊ ಇದರ ಮುಖಾಂತರ ಬುಧನಿಂದ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಕಮ್ಯುನಿಕೇಷನ್ ಮುಖಾಂತರ ಬಂದಂಥ ಸಮಸ್ಯೆಗಳು ಪೇಪರ್ ರಿಲೇಟೆಡ್ ಬಂದಂಥ ಸಮಸ್ಯೆಗಳು ಭೂಮಿ ವಿಚಾರದಲ್ಲಿ ಬಂದಂಥ ಸಮಸ್ಯೆಗಳು ನೀವು ಆಗಲಿ ಸ್ಟಾರ್ಟ್ ಆಗ್ತವೆ ಇಲ್ಲಾಂದ್ರೆ ಏನಾಗುತ್ತೆ ಒಂದು ವೇಳೆ ಈ ಪ್ರಾಬ್ಲಮ್ ಮುಂದುವರೆದ್ರೆ ಏನಾಗುತ್ತೆ ನಿಮಗೆ ಮ್ಯಾರೇಜ್ ಆಗಿದ್ರೆ ಮ್ಯಾರಿಡ್ ಲೈಫ್ ಸಮೇತ ಮುರಿದು ಬೀಳ್ಬೋದು ನಿಮಗೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗುತ್ತೆ ನರಕ್ಕೆ ಸಂಬಂಧ ದೋಷಗಳು ಕ್ರಿಯೇಟ್ ಆಗ್ತವೆ ನೀವ್ ಏನೂ ಮಾಡುವಾಗಿಲ್ಲ ಕನ್ಫ್ಯೂಸ್ ಆಗ್ಬಿಡ್ತೀರಾ ಸೊ ಇದನ್ನ ಮಾಡ್ಕೊಂಡಾಗ ಗೆಲ್ಲುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದನ್ನ ಮಾಡ್ಕೊಳ್ಳಿರುದ್ರೆ ಸರ್ ಗೆಲ್ತಿರಾ ಒಳ್ಳೇದಾಗುತ್ತಾ ಆಗತ್ತೆ ಸರ್ ಅದು ನಮ್ಮಂತೆ ಏನ್ ಸರ್ ನಮ್ಮಂತೆ ಆಗತ್ತೆ ಸರ್ ಅದು ನಾನು ಹೇಳಿದ ನಂತರನೇ ಆಗುದು ಸರ್ ಒಂದು ಮೆಸೇಜ್ ಬಂದಿಲ್ಲ ನಂಗೆ ಅದು ಆಗ್ಬೋದು ಅಂತ ರೈಟ್ ಅಲ್ಲ ಸರ್ ಒಂದು ವರ್ಷ ಇಡೀತು ಸರ್ ಅದು ಅಲ್ಲ ಅದು ಒಂದು ವರ್ಷ ಐದು ವರ್ಷ ಕೂಡ ಹೋಗ್ಬೋದು ಸರ್ ಬಟ್ ನಾನು ಹೇಳಿದ ಟೆಕ್ನಿಕ್ ಫಾಲೋ ಮಾಡಿ ಸರ್ ಐದು ತಿಂಗಳಲ್ಲೇ ಕ್ಲೋಸ್ ಆಗ್ಬೋದು ರೈಟ್ ಮೂರು ವರ್ಷದಿಂದ ಇದೆ ಅಲ್ಲಿ ನಾನು ಮತ್ತೆ ಏನ್ ಹೇಳಿ ಸರ್ ಲಾಂಗ್ ಟೈಮ್ ನಿಂದ ಲಾಂಗ್ ಟೈಮ್ ಹೋಗುತ್ತೆ ಅಂತ ಓಕೆನಾ ಒಳ್ಳ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ಅರ್ಥನೇ ಆಗುದಿಲ್ಲ ಅದೇನೋ ಡೇಟ್ ಆಫ್ ಬರ್ತ್ ಕೊಟ್ಟಿರ್ತೀರಾ ಅಲ್ವಾ ಅದು ಬುಧ ಕೆಟ್ಟೋಗಿರ್ತಾನೆ ಅಲ್ವಾ ಸೊ ಈ ಪರಿಸ್ಥಿತಿ ಏನೋ ಡೇಟ್ ಆಫ್ ಬರ್ತಾ ಡೇಟ್ ಆಫ್ ಬರ್ತೇ ನಿಮ್ದಲ್ಲ ಏನೋ ಒಂದು ಹೇಳಿರ್ತೀರಾ ಬಾಯಿಗೆ ಬಂದದ್ದನ್ನು ಅಥ್ವ ಅಲ್ಲಿ ಯಾರೋ ಬರೆದಿಟ್ಟಿದ್ದಾರೆ ಅದನ್ನು ಹೇಳಿರ್ತೀರಾ ಇದರ ಅರ್ಥ ಏನಂದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ನಿಮ್ಮ ಲೆಕ್ಕಾಚಾರಗಳು ಪಲ್ಟಿ ಆಗ್ತವೆ ಅಂತ ಇದ್ರೆ ಈಡ ನೀವೇನೋ ಲೆಕ್ಕಾಚಾರ ಹಾಕೊಳ್ತೀರಾ ಉಲ್ಟ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಓಕೆ ಇದು ವಿಷಯ ಏನು ನೀವು ಇರಲಿ ತೊ ಉತ್ತರದ ಭಾಗ ಯಾಕೆ ಬೇಕು ಈ ಪರಿಸ್ಥಿತಿ ಅಲ್ಲ ಉತ್ತರದ ಭಾಗ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಹಣಕಾಸಿನ ಸಮಸ್ಯೆ ಇದ್ರೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಮನೆಯಲ್ಲಿ ಒಂದು ಉತ್ತಮದ ವಾತಾವರಣ ಅದರ ಜೊತೆಗೆ ಭಾವನೆಗಳ ಜೊತೆಗೆ ಬದುಕುವಂತಹ ಒಂದು ವ್ಯಕ್ತಿತ್ವ ಏನು ನಿಮ್ಮ ಮನೆಯಲ್ಲಿ ನಿಮಗೆ ಕ್ರಿಯೇಟ್ ಆಗುತ್ತೆ ಇಲ್ಲಾಂದರೆ ಭಾವನೆಗಳೇ ಇರುವುದಿಲ್ಲ ಅವರು ಒಬ್ಬರ ಮೇಲೆ ಒಬ್ಬರಿ ಭಾವನೆಗಳೇ ಬರೀ ಜಗಳ 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 ಬೆಳಿಗ್ಗೆ ಎದ್ದರೆ ಸ್ಟಾರ್ಟ್ ಆಯಿತು ಅಲ್ವಾ ನೀನು ಪೀಡೆ ನೀನು ಹಾಗೆ ನೀನು ಬಂದದ್ದು ಸರಿ ಇಲ್ಲ ನಿನ್ನ ಮದುವೆ ಅದನ್ನ ಹೀಗೆ ಆಯಿತು ಅಲ್ವಾ ಮಕ್ಕಳು ಬಂದದ್ದು ಹೀಗೆ ಆಯಿತು ಸೊ ಇದೇ ಪರಿಸ್ಥಿತಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಯಾವಾಗ ಭಾವನೆಗಳೇ ಇಲ್ಲ ಆ ಮನೆಯಲ್ಲಿ ಹಾಗಾದಲ್ಲಿ ಜಲತತ್ವನೇ ಇಲ್ಲ ಅಂತಾಯಿತು ಓಕೆನಾ ಅರ್ಥ ಆಗುತ್ತೆ ನಿಮಗೆ ಸೊ ಜಲತ್ವ ಹೇಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮ್ಮ ಉತ್ತರದ ಭಾಗದಲ್ಲಿ ರೆಡ್ ಕಲರ್ ಬಂದಾಗ ಪಿಂಕ್ ಕಲರ್ ಬಂದಾಗ ಪರ್ಪಲ್ ಕಲರ್ ಬಂದಾಗ ಯೆಲ್ಲೋ ಕಲರ್ ಬಂದಾಗ ಅಂತಹ ಪರ್ದೆಗಳು ಬಂದಾಗ ತೋ ಜಲತತ್ತು ಡಿಸ್ಟರ್ಬೆನ್ಸ್ ಆಗುತ್ತೆ ಆನಂತರ ನಿಮ್ಮ ಸೆಂಟರ್ ಪಾಯಿಂಟ್ ಇಂದ ಅಂದರೆ ನಿಮ್ಮ ಮನೆಯ ಬ್ರಹ್ಮಸ್ಥಾನದಿಂದ ನಾರ್ತ್ಗೆ ಏನುಂಟು ಅದು ಎನರ್ಜಿ ಬಹಳಷ್ಟು ಡಿಪ್ಲೀಟ್ ಆದಾಗ ಆಗ ಕೂಡ ಏನಾಗುತ್ತೆ ನಿಮ್ಮ ಮನೆಯ ಮನೆಯ ಉತ್ತರದ ಭಾಗ ತೊಂದರೆಗೊಳಗಾಗುತ್ತೆ ಅದರ ಜೊತೆಗೆ ನಿಮ್ಮ ಮನೆಯ ಪಕ್ಕದಲ್ಲಿನೇ ಏನಾಯಿತು ಈಗ ಉತ್ತರದ ಭಾಗ ಮನೆ ಉತ್ತರದ ಭಾಗ ಅಂದರೆ ಉತ್ತರದ ಭಾಗದಲ್ಲಿ ದೊಡ್ಡ ಬಿಲ್ಡಿಂಗ್ ಬಂದಿದೆ ಅಂತ ಇಟ್ಕೊಳ್ಳಿ ದಕ್ಷಿಣದ ಭಾಗದ ಯಾವುದೇ ಬಿಲ್ಡಿಂಗ್ ಇಲ್ಲ ಈಗ ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ಉತ್ತರದ ಭಾಗದಲ್ಲಿ ಬಿಲ್ಡಿಂಗ್ ಉಂಟು ದಕ್ಷಿಣದ ಭಾಗದಲ್ಲಿ ಕೂಡ ಬಿಲ್ಡಿಂಗ್ ಉಂಟಾದಾಗ ಮೇ ಬಿ ಅದು ಬ್ಯಾಲೆನ್ಸ್ ಆಗ್ಬೋದು ಇಲ್ಲಾಂದರೆ ಉತ್ತರದ ಭಾಗದಲ್ಲಿ ಮಾತ್ರ ಬಿಲ್ಡಿಂಗ್ ದಕ್ಷಿಣದ ಭಾಗದಲ್ಲಿ ಬಿಲ್ಡಿಂಗೇ ಇಲ್ಲ ಅಂದಾಗ ಆಗ ಕೂಡ ನಿಮ್ಮ ನಾರ್ತ್ ಕಾರ್ನರ್ ಅಂತ ಏನು ಉತ್ತರದ ಭಾಗ ಅಂತ ಏನು ಅದು ಕೆಟ್ಟೋಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದು ಹೇಗೆ ಕೆಟ್ಟೋಗಿರ್ತದೆ ಅದು ಯಾವ ರೀತಿ ರಿಸಲ್ಟ್ ಕೊಡ್ತೈತ ನಿಮಗೆ ಗೊತ್ತಾಯಿತ ಅಲ್ವಾ ಮನೆಯಲ್ಲಿ ನೋಡ್ಕೊಳ್ಳಿ ಭಾವನೆಗಳ ಜೊತೆಗೆ ಬದುಕ್ತೀರಾ ಭಾವನಾ ರಹಿತವಾಗಿ ಬದುಕ್ತೀರಾ ಸೊ ಆಗ ಗೊತ್ತಾಗುತ್ತೆ ನಿಮಗೆ ಉತ್ತರದ ಭಾಗ ಯಾವ ರಿಸಲ್ಟನ್ನು ಕೊಡ್ತಾ ಉಂಟು ರೈಟಾ ಹಣಕಾಸು ಬರ್ತಿದೆಯಾ ಇಲ್ವಾ ಅವಕಾಶಗಳು ಬರ್ತಿದೆಯಾ ಇಲ್ವಾ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಕಲ್ತವ್ರಿರ್ತಾರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾರೋ ಕಲ್ತವ್ರು ಇರ್ತಾರೆ ಅವರಿಗೆ ಒಂದು ಇಂಟರ್ವ್ಯೂಗೆ ಹೋಗ್ತಾರೆ ಫೇಲ್ ಆಗ್ತಾರೆ ಬರ್ತಾರೆ ಇಂಟರ್ವ್ಯೂ ಹೋಗ್ತಾರೆ ಫೇಲ್ ಆಗ್ತಾರೆ ಬರ್ತಾರೆ ಇದರ ಅರ್ಥ ಏನು ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅವಕಾಶಗಳು ಬರತಾ ಕೆಲವರಿಗೆ ಇಂಟರ್ವ್ಯೂ ಗೆ ಕರೆನೇ ಬರೋದಿಲ್ಲ ಹಾಗಾದ್ರೆ ನಿಮ್ಮ ಉತ್ತರದ ಭಾಗ ಬಹಳಷ್ಟು ಪ್ರಾಬ್ಲಮ್ ಗೆ ಒಳಗಾಗಿದೆ ಅಂತಲೇ ಒಂದು ಇಂಡಿಕೇಶನ್ ಇರ್ತದೆ ಗೊತ್ತಾಯ್ತು ಅಂತ ಹೇಳ್ತೇನೆ ಕರೆ ಜಸ್ಟ್ ಅದರ ಹಲೋ ಹಲೋ हेलो ನಮಸ್ತೆ ನಾನು ರತ್ನ ಅಂತ ಹೇಳಿ ಹುಟ್ಟಿಂದ ನಾನು ನಿಮಗೆ ಸೆಪ್ಟೆಂಬರ್ ತಿಂಗಳಿಗೆ ಫೋನ್ ಮಾಡಿತ್ತು ಸರ್ ಓಕೆ ಹಾ ನೀವು ನನಗೆ ಸೈಟ್ ಆಗಿದೆ ಅಂತಾನೂ ಹೇಳಿದ್ದೆ ನಿಮ್ಮತ್ತೇ ನೀವು ಮನೆ ಕಟ್ತೀರಿ ಅಂತಾನೂ ಹೇಳಿದ್ರಿ ಸರ್ ಹಾ ನಿಮಗೆ ಮೊದಲನೇದಾಗಿ ಧನ್ಯವಾದ ಯಾಕಂತ ಹೇಳಿದ್ರೆ ಈ ಅಕ್ಟೋಬರ್ ತಿಂಗಳಲ್ಲಿ ಕನ್ಯರಾಶಿಯವರಿಗೆ ಭೂಮಿ ವಿಚಾರದಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರಿ ಸರ್ ಹಾಗೆ ಆಗಿದೆ ಸರ್ ಎರಡು ಸೈಟ್ ಸೈಟ್ ಹಾಕಿ ಹೋಗಿದೆ ಸರ್

ಹೊತ್ತು ಅಂತ ಹೆಸರಿಟ್ಕೊಂಡಿದ್ದಾರೆ ಮನೆ ಮಾಡುವಂತ ಯೋಗಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ ಪ್ರಶ್ನಾ ಕಾಲದಲ್ಲಿ ಯಾರಿದ್ದಾರೆ ಪ್ರಶ್ನಾಕಾಲದಲ್ಲಿ ಚಂದ್ರ ಓಕೆ ತೊ ಮನೆ ಮಾಡುವಂತ ಯೋಗ ಈ ಜಾತಕದಲ್ಲಿ ಉಂಟಮ್ಮ ಒಂದೂವರೆ ವರ್ಷಗಳ ಕಾಲ ಸಮಯ ಉಂಟು ಅಂತ ಉಂಟಮ್ಮ ಒಂದೂವರೆ ವರ್ಷದ ಒಳಗೆ ಮನೆ ಆಗುವಂತ ಯೋಗ ಭಾಗ್ಯ ಈ ಜಾತಕಕ್ಕೆ ಕಂಡು ಬರ್ತಾ ಉಂಟಮ್ಮ ದಯವಿಟ್ಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಮತ್ತೆ ಅವರ ಹೆಸರು ಏನಿದೆ ಅಮ್ಮ ಅದು ಶನಿ ಅಕ್ಷರದಿಂದ ಹೆಸರು ಇದೆ ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಸ್ವಲ್ಪ ಡಿಲೇ ಆಗುತ್ತೆ ಅವ್ರಿಗೆ ಹೇಳಿ ಪ್ರತಿ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಸ್ವಲ್ಪ ಎಳ್ಳೆಣ್ಣೆಯನ್ನ ತಲೆಗೆ ನಿವಾರಿಸ್ ತೆಗೆದು ಹಾಕಿ ಕೇಳಿ ಅಲ್ಲ ಈಶ್ವ ಅದು ಎಳ್ಳೆಣ್ಣೆ ಹಾಕ್ಬೇಕ ಅಲ್ಲಿ ಹೋಗಿ ಎಳ್ಳೆಣ್ಣೆ ಹಾಕಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿಮ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತಮ್ಮ ಒಂದೂವರೆ ವರ್ಷದ ಒಳಗಡೆನೆ ಮನೆ ಆಗುವಂತ ಯೋಗ ಭಾಗ್ಯ ಈ ಜಾತಕಕ್ಕೆ ಕ್ರಿಯೇಟ್ ಆಗುತ್ತಮ್ಮ ರೈಟ್ ಒಂದು ಮತ್ತೆ ನಾನು ಒಂದು ಎಂಟು ವರ್ಷದಿಂದ ಈಶ್ವರ ಟೆಂಪಲ್ ಹೋಗ್ತಾ ಇದ್ದೇನೆ ಸರ್ ಶನಿವಾರ ಓಕೆ ಅದು ನಾನು ಶನಿವಾರ ಹೋಗ್ಬೋದು ಈಶ್ವರನ ದಿನ ಬಂದು ಸೋಮವಾರ ಸೋಮವಾರ ಹೋದ್ರೆ ಇಸ್ ಅ ಮಚ್ ಬೆಟರ್ ಅಂತ ಹೇಳ್ಬೋದು ಅದರ ಜೊತೆಗೆ ಮನೆ ಮಾಡುವಂತ ಯೋಗಾನು ಕ್ರಿಯೇಟ್ ಆಗುತ್ತಮ್ಮ ತುಂಬಾ ಚೆನ್ನಾಗಿರುತ್ತೆ ರೈಟಾ ಎಸ್ ಅಮ್ಮ ಒಳ್ಳಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಓಕೆ ತೋ ಉತ್ತರದ ಭಾಗ ಯಾಕೆ ಬೇಕು ಗೊತ್ತಾಯ್ತೀಗ ಉತ್ತರದ ಭಾಗಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಅಥವಾ ವಿಶೇಷ ರೀತಿಯಲ್ಲಿ ಇರುವಂತದ್ದು ಉತ್ತರದ ಭಾಗ ಅಲ್ವಾ ಅದಕ್ಕೋಸ್ಕರ ಯಾವಾಗ ಅವಕಾಶಗಳೇ ಬರ್ತಾ ಇಲ್ಲ ಅಥವಾ ಕೆಲವೊಮ್ಮೆ ಹಣಕಾಸೆ ಬರ್ತಾ ಇಲ್ಲ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ ಮಾತಿ ಮಾತಿನಲ್ಲಿ ಜಗಳ ಅಲ್ವಾ ಮನೆಯಲ್ಲಿ ವಿಪರೀತ ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತೊ ಇದೆಲ್ಲ ಇರುವಾಗ ನಾನು ಹೇಳ್ತೀನಿ ಉತ್ತರದ ಭಾಗದಲ್ಲಿ ಏನನ್ನ ಇಟ್ಕೊಂಡಿದ್ದೀರಾ ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಮೇ ಬಿ ಪರ್ದೆ ಇರ್ಬೋದು ಸೋಫಾ ಸೆಟ್ ಇರ್ಬೋದು ಚೇರ್ ಅಥವಾ ಬೇರೆ ಯಾವುದೇ ಪರಿಕರಗಳಿರ್ಬೋದು ಅಲ್ವಾ ಅಥವಾ ಅದೆಲ್ಲ ರೆಡ್ ಪಿಂಕ್ ಪರ್ಪಲ್ ಅಥವಾ ಎಲ್ಲೋ ಕಲರಲ್ಲಿ ಉಂಟು ಗೋಡೆಗೆ ಎಲ್ಲೋ ಕಲರನ್ನು ಕೊಟ್ಟಿರ್ಬೋದು ನೀವು ಆವಾಗ ನೋಡಿ ನಿಮ್ಮ ಲೈಫಲ್ಲಿ ಜಲತತ್ವ ಏನು ಉಂಟು ಡಿಸ್ಟರ್ಬೆನ್ಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಅಲ್ವಾ ಒಂದು ವೇಳೆ ಅಂಚಿಸ್ಕೊಳ್ಳಿ ನೀವು ಉತ್ತರದ ಭಾಗದಲ್ಲಿ ರೆಡ್ ಕಲರ್ ಸೋಫಾ ಅಥವಾ ರೆಡ್ ಕಲರ್ ಏನಾದರೂ ಅಥವಾ ರೆಡ್ ಕಲರ್ನ ಚೇರ್ಸ್ ಅಥವಾ ರೆಡ್ ಕಲರ್ನ ಪರದೆ ಹಾಕಿದರೆ ನಾನು ಹೇಳ್ತೀನಿ ನಿಮಗೆ ಮುಂದೆ ಹೇಗೆ ಹೋಗಬೇಕದು ವಿಸಿನೇಬರಲ್ಲ ನೀವೇನು ಮಾಡಬೇಕಂತ ರೈಟ ಓಕೆನಾ ಅರ್ಥ ಮಾಡ್ಕೊಳ್ಳಿ ಮುಂದೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಕಾಣ್ತಾನೆ ಇಲ್ಲ ನಿಮಗೆ ನೀವೇನು ಮಾಡಬೇಕು ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತಾರೆ ರೈಟಾ ಈಗ ಎಣಿಸ್ಕೊಳ್ಳಿ ನಿಮ್ಮ ಉತ್ತರದ ಭಾಗದಲ್ಲಿ ರೆಡ್ ಕಲರ್ ಪೇಂಟ್ ಬಂತು ರೆಡ್ ಪಿಂಕ್ ಪರ್ಪಲ್ ಯಾವುದಾದ್ರೂ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ಫಾರ್ಮಲ್ಲಿ ಬಂತು ಅಂತ ಹೇಳ್ಬೇಕು ಆವಾಗ ಮತ್ತೇನಾಗುತ್ತೆ ಗೊತ್ತಾ ನಿಮಗೊಂದು ಅಂಗಡಿ ಇದೆ ಅಂತ ಹೇಳ್ಬಿ ಆವಾಗ ಏನಾಗುತ್ತೆ ಕಸ್ಟಮರ್ ಬರ್ತಾರೆ ಬಟ್ ಅವರ ವಿಸಿನ್ ಸರಿ ಇರೋಲ್ಲ ಏನನ್ನು ತಗೊಳ್ಬೇಕಂತ ಕಸ್ಟಮರ್ ಬರ್ತಾರೆ ಇಲ್ಲ ಕೆಲವೊಮ್ಮೆ ನಿಮ್ಮ ಅಂಗಡಿಗೆ ಕಸ್ಟಮರೇ ಬರೋಲ್ಲ ರೈಟಾ ಅವರು ಕನ್ಫ್ಯೂಸ್ ಆಗಿಬಿಡ್ತಾರೆ ನಿಮ್ಮ ಅಂಗಡಿಗೆ ಸಂಬಂಧಪಟ್ಟಂತೆ ಅವರು ಆಚೆ ಈಚೆ ಹೋಗ್ತಾ ಇರ್ತಾರೆ ಬಟ್ ನಿಮ್ಮ ಅಂಗಡಿ ಅವರಿಗೆ ಕಾಣಲ್ಲ ಯಾಕಂದರೆ ನಿಮ್ಮ ಜಲದಲ್ಲಿ ಅಗ್ನಿ ಬಂದು ಅಗ್ನಿ ಡಿಸ್ಟರ್ಬೆನ್ಸ್ ಆಗಿದೆ ಜಲ ಅಂತೂ ಡಿಸ್ಟರ್ಬೆನ್ಸ್ ಈಗ ಅಗ್ನಿ ಟೋಟಲಿ ಡಿಸ್ಟರ್ಬೆನ್ಸ್ ಆಯಿತು ಅಗ್ನಿ ಹೊಟ್ಟೆ ಅದಕ್ಕೋಸ್ಕರ ವಿಸ್ ಸರಿ ಇರಲ್ಲ ಅದಕ್ಕೋಸ್ಕರ ಏನಾಗುತ್ತೆ ನಿಮ್ಮ ಅಂಗಡಿ ಎಷ್ಟೇ ಚೆನ್ನಾಗಿದ್ರುಗಳಲ್ಲಿ ವ್ಯಾಪಾರ ಆಗಲಿಕ್ಕೆ ಅದು ಬಿಡುವುದಿಲ್ಲ ಆವಾಗ ಸಮಸ್ಯೆ ಕ್ರಿಯೇಟ್ ಆಯ್ತು ಅದಕ್ಕೇ ಮತ್ತೆ ನೀವು ಓಡ್ತೀರಾ ಜ್ಯೋತಿಷರ ಬಳಿಗೆ ಮಾಟ ಮಾಡಿದ್ದಾರೆ ಮಂತ್ರ ಮಾಡಿದ್ದಾರೆ ಅವನು ಮದ್ದು ತಂದು ಹಾಕಿದ್ದಾನೆ ಅಲ್ವಾ ಇದನ್ನೆಲ್ಲ ಕೇಳ್ಕೊಳ್ಳಿ ಬಟ್ ಮನೆ ಮೊದಲು ನೀವು ನಿಮ್ಮ ಉತ್ತರದ ಭಾಗವನ್ನು ಚೆಕ್ ಮಾಡ್ಕೊಳ್ಳಿ ಉತ್ತರದ ಭಾಗದಲ್ಲಿ ಇಟ್ಕೊಂಡಿದ್ದೀರಾ ಉತ್ತರದ ಭಾಗ ರೆಡ್ ಕಲರ್ ಏನಿದೆ ಪಿಂಕ್ ಕಲರ್ ಏನಿದೆ ಪರ್ಪಲ್ ಕಲರ್ ಏನಿದೆ ಅಲ್ವಾ ಇದೆಲ್ಲ ಬಂದಾಗ ನಿಮ್ಮ ಅಗ್ನಿನೇ ಹೊಟ್ಟೋಯ್ತೀಗ ಈಗ ಹಣಕಾಸಿನ ವಿಚಾರದಲ್ಲಿ ಭಾಳ ತೊಂದರೆ ಅಂತೂ ಬರುತ್ತೆ ವಿಸಿನ್ ಅಂತೂ ಇರಲ್ಲ ಕಣ್ಣಿನ ದೃಷ್ಟಿಯಲ್ಲಿ ಸಮಸ್ಯೆ ಆಗುತ್ತೆ ನಿಮಗೆ ಕಣ್ಣಿನ ದೃಷ್ಟಿ ಆಪರೇಷನ್ ಆಗ್ಬೋದು ನಿಮಗೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಸೊ ಇದು ಯಾವಾಗ ನೀವು ಸರಿಯಾದ ವೇಯಲ್ಲಿ ನೀವು ಇದನ್ನು ಪರೀಕ್ಷೆಯಲ್ಲಿ ಒಳಪಡಿಸಿ ನಿಮ್ಮ ವಾಸ್ತು ಪ್ರಕಾರ ಉತ್ತರದ ಭಾಗವನ್ನು ಸರಿ ಮಾಡ್ತೀರಾ ಆವಾಗ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಬಲಿಗೆ ಕ್ರಿಯೇಟ್ ಆಗುತ್ತೆ ಆನಂತರ ಸೆಂಟರ್ ಪಾಯಿಂಟಿಂದ ಉತ್ತರದ ಭಾಗ ಕಡಿಮೆ ಇದ್ದಾಗ ಅದನ್ನು ಹೆಚ್ಚು ಮಾಡೋದು ತುಂಬ ಸುಲಭ ಅಂತ ಅಲ್ಲ ಅದಕ್ಕೆ ಟೆಕ್ನಿಕಲ್ ನಾಲೆಜ್ ಬೇಕಾಗುತ್ತೆ ಸೊ ಅದನ್ನು ಇಟ್ಟುಕೊಂಡು ಅದನ್ನು ಹೆಚ್ಚು ಮಾಡಬೇಕಾಗುತ್ತೆ ಪಿರಮಿಡ್ಸನ್ನು ಬಳಸಬೇಕಾ ಕಲರನ್ನು ಬಳಸಬೇಕಾ ನಂತರ ಡಿಶ್ ಅಂತ ತಗೊಳ್ಬೇಕಾಗುತ್ತೆ ಯಾವ ಕಲರ್ ಬಳಸಬೇಕು ಅದು ಗೊತ್ತಾಗಬೇಕು ನಿಮಗೆ ರೈಟ್ ಸು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಉತ್ತರದ ಭಾಗಕ್ಕೆ ಬಹಳಷ್ಟು ಮಹತ್ವ ಇರುತ್ತೆ ಯಾವಾಗ ನಿಮ್ಮ ಮನೆಯಲ್ಲಿ ಒಂದು ಕಾಂಪ್ರಮೈಸ್ ಅಂತ ನೀವೆಲ್ಲರೂ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ತೀರಾ ಗಂಡ ಹೆಂಡು ತುಂಬಾ ಚೆನ್ನಾಗಿರ್ತೀರ ಏನು ಆಗುತ್ತಪ್ಪ ನಾವು ಫೇಸ್ ಮಾಡ್ತೇವೆ ಏನು ತೊಂದರೆ ಇಲ್ಲ ಖುಷಿ ಖುಷಿ ಆಗಿರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗಾದ್ರೆ ನಿಮ್ಮ ಉತ್ತರದ ಭಾಗ ಸರಿ ಉಂಟು ಅಂತ ಅರ್ಥ ಇಲ್ಲಾಂದ್ರೆ ನಿಮ್ಮಲ್ಲಿ ಕಾಂಪ್ರಮೈಸ್ ಬರುವುದಿಲ್ಲ ಆ ಸುಖ ಸಂತೋಷ ನೆಮ್ಮದಿ ಮ್ಯಾರಿಡ್ ಲೈಫಲ್ಲಿ ಬರುವಂತದ್ದು ಬೆಡ್ ರೂಮ್ ಲೈಫ್ ಇರ್ಬೋದು ಅದರಲ್ಲೆಲ್ಲರೂ ಕೂಡ ಡಿಸ್ಟರ್ಬೆನ್ಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ನಿಮ್ಮನ್ನು ಮುಂದುವರ್ಸಲಿಕ್ಕೆ ಅದು ಬಿಡುವುದಿಲ್ಲ ಮನೆಯಲ್ಲಿ ಯಾವಾಗಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಇದೆಲ್ಲವೂ ಕೂಡ ನಿಮಗೆ ಬೆಂಬಿಡದೆ ಕಾಡುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ನಾನು ಹೇಳಿದ ಒಂದು ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿ ಏನು ರೆಡ್ ಕಲರ್ ಬಂದಿದೆ ಯಾವ ಫಾರ್ಮಲ್ಲಿ ಬಂದಿದೆ ಅದನ್ನೆಲ್ಲವನ್ನು ಕೂಡ ಅಲ್ಲಿಂದ ರಿಮೂವ್ ಮಾಡಿ ನೋಡಿ ಅಂತ ಹೇಳ್ತೇನೆ ಒಂದು ಒಳ್ಳೆಯ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ನಿಮಗೆ ಆಗ್ತಾನೇ ಇಲ್ಲ ನಿಮಗೆ ಗೊತ್ತಾಗ್ತಾ ಇಲ್ಲ ಇದು ಮಾಡಿ ಕೂಡ ನಿಮಗೆ ಅದರಲ್ಲಿ ರಿಸಲ್ಟ್ ಬರ್ತಾ ಇಲ್ಲ ಅಥವಾ ಮಹಾವಾಸ್ತು ತಜ್ಞರು ತಜ್ಞರು ಯಾರಿರ್ತಾರೆ ದಯವಿಟ್ಟು ಅವ್ರನ್ನ ಕರ್ಸ್ಕೊಂಡು ಬಂದು ಆ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಹೇಳಿ ಅಥ್ವ ಅವರಿಗೆ ಫೀಸ್ ಕೊಟ್ಟು ಅವ್ರ ಥರ ಆ ಕೆಲಸವನ್ನು ಮಾಡಿಸಿಕೊಳ್ಳಿ ಅಂತ ಹೇಳ್ತೇನೆ ಆ ಮೂಮೆಂಟಲ್ಲಿ ನೋಡಿ ಆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬಹಳ ಒಳ್ಳೆ ರಿಸಲ್ಟನ್ನು ಅನುಭವಿಸ್ತೀರಾ ಲೈಫಲ್ಲಿ ಒಂದೊಳ್ಳೆ ಅಚೀವ್ಮೆಂಟನ್ನು ಪಡೆಯುವಂತಹ ಯೋಗ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ರೈಟ್ ತಾನೇ ಓಕೆನಾ ಅದಕ್ಕೇನು ಹೇಳೋದು ಮನೆ ವಾಸ್ತು ಸರಿ ಇರಬೇಕಂತ ಮನೆ ವಾಸ್ತು ಇಲ್ಲ ನೋಡಿ ಇಲ್ಲೇನಾಗಿದೆ ಈಗ ನಿಮಗೆ ವ್ಯಾಪಾರ ಏನಿಲ್ಲ ಅದು ನಿಮಗಂತೂ ಗೊತ್ತಿಲ್ಲ ನಿಮ್ಮ ಉತ್ತರದ ಭಾಗದಲ್ಲಿ ನೀವೇನು ಮಾಡ್ತೀರಾ ನೀವೆಲ್ಲೋ ಹೊರಟು ರೈಟ್ ಆ ಕೇರಳಕ್ಕೋ ಇನ್ನೆಲ್ಲಿಗೆ ಹೋಗ್ತೀರಾ ಅಲ್ಲಿ ಬರೇ ಮಾಟ ಮಂತ್ರ ಯಂತ್ರ ತಂತ್ರ ಮಾಡಿದರೆ ಇದು ತೆಗಿ ಅದು ತೆಗಿ ಅಲ್ಲ ಓಕೆನಾ ಕೆಲವೊಮ್ಮೆ ಇರ್ಬೋದು ನಾನು ಇಲ್ಲ ಅಂತಿಲ್ಲ ಅದಕ್ಕೆ ನಾನು ಅಡ್ಡಿ ಅಂತೂ ಅಲ್ಲ ಮೇ ಬಿ ಇರ್ಬೋದು ಬಟ್ ಅದರ ಜೊತೆಗೆ ಮನೆಯ ಮನೆಯ ಉತ್ತರದ ಭಾಗ ಚೆಕ್ ಮಾಡಿಕೊಂಡೇ ನೀವು ಹೋಗಬೇಕಾಗುತ್ತೆ ರೈಟ್ ತಾನೆ ಓಕೆನಾ ಮನೆಯ ಉತ್ತರದ ಭಾಗದಲ್ಲಿ ಏನನ್ನ ಇಟ್ಟಿದ್ದೀರಾ ಯಾಕೆ ಬರ್ತಾ ಇಲ್ಲ ಯಾಕೆ ಯಾರಿಗೂ ಕಣ್ಣು ಕಾಣ್ತಾ ಇಲ್ಲ ನಮ್ಮ ಅಂಗಡಿಯಲ್ಲಿ ಉಂಟು ನಮ್ಮ ಹೋಟ್ಲೆಯಲ್ಲಿ ಉಂಟು ಅದು ಯಾಕೆ ಹಾಗೆ ಆಗಿದೆ ಅಲ್ವಾ ಅಥವಾ ಈ ಪರಿಸ್ಥಿತಿ ರೈಟ್ ಆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಬಹಳಷ್ಟು ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಮುಂದಿನ ನಾಳದು ಆದಿತ್ಯ ಅವರ ದಿವ್ಸ ಮಂಗಳೂರಲ್ಲಿ ಇರ್ತೇನೆ ಮಂಗಳೂರಲ್ಲಿ ದಯವಿಟ್ಟು ಕಾರ್ ಸ್ಟ್ರೀಟಲ್ಲಿ ಇರ್ತೇನೆ ಕಾರ್ ಸ್ಟ್ರೀಟಲ್ಲಿ ಅಲ್ಲೊಂದು ಮನೆ ಹೋಳಿಗೆ ಅಂತ ಒಂದು ಅಂಗಡಿ ಇದೆ ರೈಟಾ ಅಥವಾ ಅದೇ ಬಿಲ್ಡಿಂಗ್ ಓಕೆನಾ ಅದು ನಾನು ಯೇಸ್ ಮಾಥುರ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಅರ್ಥನೇ ಆಗಲ್ಲ ಮನೆ ಹೋಳಿಗೆ ಅಂತ ಒಂದು ಬಿಲ್ಡಿಂಗ್ ಇದೆ ಅಲ್ಲಿ ಬನ್ನಿ ಅಂತ ಹೇಳ್ತೇನೆ ಅಲ್ಲಿ ಕೇಳಿದರೆ ಹೇಳ್ತಾರೆ ಮೇಲ್ಗಡೆ ನಾನು ಇರ್ತೇನೆ ಫಸ್ಟ್ ಫ್ಲೋರಲ್ಲಿ ತೋ ಅಲ್ಲಿ ಬಂದು ನೀವು ಕರೆ ಮಾಡಿದ್ರು ಕೂಡ ಹೇಳ್ತೇನೆ ಪರವಾಗಿಲ್ಲ ಬಟ್ ನೀವು ಕರೆ ಮಾಡಿನೇ ಬರಬೇಕಾಗುತ್ತೆ ಕೆಲವೊಂದು ಬಾರಿ ನಾನು ಮಂಗಳೂರಲ್ಲಿ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೆ ಮಾತ್ರ ಇರ್ತೇನೆ ನಂತರ ಇರೋಲ್ಲ ಎಷ್ಟು ಅಪಾಯಿಂಟ್ಮೆಂಟ್ ಉಂಟು ಅಷ್ಟೇ ಸಮಯವನ್ನು ಅಲ್ಲಿ ವಿನಿಯೋಗ ಮಾಡ್ತೇನೆ ಅದಕ್ಕೋಸ್ಕರ ಕರೆ ಮಾಡಿದೆ ದಯವಿಟ್ಟು ಯಾರು ಬರಬೇಡಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರ್ತದಪ್ಪ ಮುಂದಿನ ಮಂಗಳವಾರ ಇರ್ತೇನೆ ಬಂದು ಭೇಟಿ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗುತ್ತೆ ಈಗೇನು ಮಾಡೋಣ ಆರದ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾನೆ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದ್ದೀರಿ ದೈಜ್ ಬರ್ ಟ್ವೆಂಟ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್